ಸರ್ವರಿಗೂ ನಮಸ್ಕಾರಗಳು. ಗುರುದೇವರಾಜ್ಞೆ, ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೇ ವಿರಾಜೇಶ್ವರಾಯ, ಓಂ ಶ್ರೀ ಗಣೇಶಾಯ ನಮಃ, ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. We had stopped at the 42nd shloka last time, second chapter. ಈ 42 ಮತ್ತು 43 44 ಈ ಮೂರು ಶ್ಲೋಕಗಳು ಒಟ್ಟಿಗೆ ಒಂದೇ ಅರ್ಥದಲ್ಲಿ ಓದಿದಾಗ ಅದರ ಅರ್ಥ ಬಹಳ ಸ್ಪಷ್ಟವಾಗುತ್ತೆ. ಈ ಮೂರು ಶ್ಲೋಕಗಳು ಒಂದಕ್ಕೊಂದು ಸಂಬಂಧ ಇರೋದರಿಂದ ಒಟ್ಟಿಗೆ ಓದಿ ಅರ್ಥ ಮಾಡ್ಕೊಳ್ಬೇಕು ಅಂತ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ದಿ 42nd, 43rd ಆ್ಯಂಡ್ 44th, ತ್ರೀ ಶ್ಲೋಕಾಸ್, ದೇ ಗೋ ಟುಗೆದರ್ ಇನ್ ದ ಮೀನಿಂಗ್. ಸೊ ದ ಫಸ್ಟ್ ಟು ಶ್ಲೋಕಾಸ್ ಗಿವ್ ಹಾಫ್ ದ ಮೀನಿಂಗ್, ದ ನೆಕ್ಸ್ಟ್ ಶ್ಲೋಕ ಗಿವ್ಸ್ ದ ಫುಲ್ ಮೀನಿಂಗ್ ವಾಟ್ ಲಾರ್ಡ್ ಈಸ್ ಪೋರ್ಟ್ರೇಯಿಂಗ್ ಟು ಅರ್ಜುನ. 42nd ಶ್ಲೋಕ ಯಾವುದು? ಹೋದ ವಾರ ನಾವು ನಿಂತಿದ್ದು, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾನ್ಯತಸ್ತೀತಿ ವಾದಿನಃ. ಆಫ್ಟರ್ ದಿಸ್ ಲಾರ್ಡ್ ಕಂಟಿನ್ಯೂಸ್ ಟು ಎಕ್ಸ್ಪ್ಲೈನ್ ದ ಸೇಮ್ ಥಿಂಗ್ ವಾಟ್ ಹೀ ಮೀನ್ಸ್ ಬೈ ವೇದವಾದರತಃ. ಟು ಎಕ್ಸ್ಪ್ಲೈನ್ ದಟ್ ಹೀ ಕಂಟಿನ್ಯೂಸ್, ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಂ ಗತಿಂ ಪ್ರತಿ. ಸೊ ವಿತ್ ಆಲ್ ದೀಸ್ ಪಾಯಿಂಟ್ಸ್ ಇನ್ ದಿ ಮೈಂಡ್, ಪೀಪಲ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ಶಾಸ್ತ್ರಾಧ್ಯಯನ, ಪೀಪಲ್ ಹೂ ಆರ್ ಎಕ್ಸ್ಪರ್ಟ್ ಇನ್ ವೇದಶಾಸ್ತ್ರ, ಪೀಪಲ್ ಹೂ ಕಾಲ್ ದೆಮ್ಸೆಲ್ಸ್ ಆಸ್ ವೇದಜ್ಞ, ವೇದ ಪಂಡಿತಾ, ವಿದ್ವಾಂಸರು. ಸೊ ದೇ ಆಲ್ವೇಸ್ ಕೀಪ್ ಸರ್ಟನ್ ಪಾಯಿಂಟ್ಸ್ ಇನ್ ದಿ ಮೈಂಡ್ ಆ್ಯಂಡ್ ದೆನ್ ಸ್ಟಾರ್ಟ್ ಡೈರೆಕ್ಟಿಂಗ್ ದ ಮ್ಯಾನ್ಕೈಂಡ್, ದ ಪಾಪ್ಯುಲೇಷನ್, ಹ್ಯುಮ್ಯಾನಿಟಿ ಟು ಡೂ ಓನ್ಲಿ ಸರ್ಟನ್ ರಿಚುವಲ್ಸ್, ಯಾಗ ಹೋಮ ಹವನ ತಪಸ್ಸು ಜಪ ಅನುಸಂಧಾನ ವ್ರತ ಅನುಷ್ಠಾನ ಎಕ್ಸೆಟ್ರಾ ಟು ದ ಪೀಪಲ್. ವಾಟ್ ಆರ್ ದ ಪಾಯಿಂಟ್ಸ್ ಇನ್ ದರ್ ಮೈಂಡ್? ಐ ವಾಸ್ ಜಸ್ಟ್ ಟೂ ಪಾಯಿಂಟ್ಸ್ ಐ ಡಿಟೇಲ್ ಇನ್ ಡೀಟೇಲ್ ಗುರುದೇವ್ ಎಕ್ಸ್ಪ್ಲೈನ್ ದಟ್ ವೆನ್ ಐ ಆಸ್ಕ್ ಅಬೌಟ್ ದೀಸ್ ಥಿಂಗ್ಸ್ ವಿತ್ ದಿ ಪಾಯಿಂಟ್ ಇನ್ ದ ಮೈಂಡ್. ವಿಚ್ ಪಾಯಿಂಟ್ ಇನ್ ದ ಮೈಂಡ್ ಅಂದರೆ, ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗ ಐಶ್ವರ್ಯ ಗತಿಂ ಪ್ರತಿ. ಸೊ ಇನ್ ಆರ್ಡರ್ ಟು ಹ್ಯಾವ್ ಭೋಗ, ಆಲ್ ಎಂಜಾಯ್ಮೆಂಟ್ಸ್, ಆಲ್ ಪ್ಲೆಜರ್ಸ್, ಆಲ್ ಗುಡ್ ಥಿಂಗ್ಸ್, ಪೊಸೆಷನ್ ಆಫ್ ಎವ್ರಿಥಿಂಗ್ ಗುಡ್ ಥಿಂಗ್ಸ್, ಭೋಗ, ಯು ವಾಂಟ್ ಟು ಎಂಜಾಯ್, ಯು ವಾಂಟ್ ನೇಮ್ ಆ್ಯಂಡ್ ಫೇಮ್, ಯು ವಾಂಟ್ ವೆಲ್ತ್, ಯು ವಾಂಟ್ ವೆರಿ ಗುಡ್ ಫಿಸಿಕ್, ಯು ವಾಂಟ್ ಯುವರ್ ಹೆಲ್ತ್ ಶುಡ್ ಆಲ್ವೇಸ್ ರಿಮೈನ್ ಪರ್ಫೆಕ್ಟ್, ಪ್ಲಸ್ ಯು ನೀಡ್ ಪೀಪಲ್ ಹೂ ಕ್ಯಾನ್ ಆಲ್ವೇಸ್ ಪ್ರೈಸ್ ಯು ಅರೌಂಡ್, ನೋ ಪ್ರಾಬ್ಲಮ್ಸ್ ಇನ್ ದ ಲೈಫ್ ಎಟ್ ಆಲ್, ಆ್ಯಂಡ್ ಆಲ್ಸೋ ಆಫ್ಟರ್ ಡೆತ್ ಆಲ್ಸೋ ಐ ಶುಡ್ ಬಿ ಇನ್ ಎ ಬೆಟರ್ ಪೊಸಿಷನ್, ಐ ಶುಡ್ ಗೋ ಟು ಎ ಬೆಟರ್ ಲೋಕ, ಐ ಶುಡ್ ಗೋ ಟು ಹೆವನ್ ಓನ್ಲಿ. ಸೊ ವಿತ್ ಆಲ್ ಸಚ್ ಐಡಿಯಾಸ್ ಪೀಪಲ್ ಇಂಡ್ಯೂಸ್ ಯು ಟು ಡೂ ಸರ್ಟನ್ ಥಿಂಗ್ಸ್ ಆ್ಯಸ್ ಪರ್ ವೇದ ಅನ್ನೋ ಅರ್ಥ ಇದೆ. ಸೊ ದೇ ಆರ್ ಕಾಲ್ಡ್ ವೇದವಾದರತಾ.
Now, Gurudev was just, when this point was raised just now, he was telling me about this only. People who are interested in performing activities as told by Veda, ವೇದಗಳಲ್ಲಿ ಹೇಳಿರ್ತಕ್ಕಂಥ ವಿಹಿತ ಕರ್ಮಗಳನ್ನು ಫಲದ ಆಸೆಯಿಂದ ನಾವು ಮಾಡೋದು, ಫಲಾಪೇಕ್ಷೆಯಿಂದ ಮಾಡೋದು ಯಾರು? ಕಾಮಕಾಮಿಗಳು. ಕಾಮಕಾಮಿಗಳು ಅಂದರೆ ಆಸೆ ಇರತಕ್ಕಂತಹ ಜನರು. ಸಿ, ವಿ ಡಿಸೈರ್, ವಿ ಎಕ್ಸ್ಪೆಕ್ಟ್ ಸರ್ಟನ್ ಗುಡ್ ಥಿಂಗ್ಸ್, ಸರ್ಟನ್ ರಿಸಲ್ಟ್ಸ್ ಅಕಾರ್ಡಿಂಗ್ ಟು ಅವರ್ ಮೈಂಡ್. ಸೊ ವಿ ಹ್ಯಾವ್ ದಟ್ ಡಿಸೈರ್, ಸೊ ವಿ ಆರ್ ನೋನ್ ಆಸ್ ಕಾಮಕಾಮಿಗಳು. ಆದ್ದರಿಂದ ನಾವೇನು ಮಾಡ್ತಾ ಇದ್ದೇವೆ? ಓಹೋ, ವಿದ್ವಾಂಸರು ಹೀಗೆ ಹೇಳ್ತಾ ಇದ್ದಾರೆ, ವೇದಜ್ಞರು ಹೀಗೆ ಹೇಳ್ತಾ ಇದ್ದಾರೆ. ಯಾರು ವೇದಜ್ಞರು? ವೇದವನ್ನು ತಿಳ್ಕೊಂಡಿರ್ತಕ್ಕಂಥವರು ನಮಗೆ ಈ ರೀತಿ ಆದೇಶ ಕೊಡ್ತಾ ಇದ್ದಾರೆ. ವೇದಗಳಲ್ಲಿರ್ತಕ್ಕಂಥ ಕರ್ಮಗಳನ್ನು ಪಾಲಿಸಿ, ಯಜ್ಞ ಹೋಮ ಹವನಗಳನ್ನು ಮಾಡಿ, ಅದು ಇಹ ಜನ್ಮದಲ್ಲೂ ನಿಮಗೆ ಸುಖ ಭೋಗ ಐಶ್ವರ್ಯ ಕೊಡುತ್ತೆ, ಈ ಜನ್ಮ ಮುಗಿದ ನಂತರ ಮುಂದೆ ಸ್ವರ್ಗವನ್ನು ನಿಮಗೆ ತಂದುಕೊಡುತ್ತೆ, ಅಥವಾ ಸ್ವರ್ಗ ಪ್ರಾಪ್ತಿಯಾದ ನಂತರ ಮತ್ತೆ ಉತ್ತಮ ಜನ್ಮವೂ ಸಿಗುತ್ತೆ. ಐಹಿಕ ಸುಖಭೋಗ ಮತ್ತು ಆಮೋಷ್ಮಿಕ ಸುಖಭೋಗ, ನಾಟ್ ಓನ್ಲಿ ಇನ್ ದಿಸ್ ವರ್ಲ್ಡ್, ಆಸ್ ಲಾಂಗ್ ಆಸ್ ಯು ಆರ್ ಅಲೈವ್ ಯು ಎಂಜಾಯ್ ಎವ್ರಿಥಿಂಗ್, ಆಫ್ಟರ್ ಡೆತ್ ಆಲ್ಸೋ ಯು ಎಂಜಾಯ್ ಎವ್ರಿಥಿಂಗ್, ಆಲ್ ಗುಡ್ ಥಿಂಗ್ಸ್ ಓನ್ಲಿ, ಬಿಕಾಸ್ ಯು ಎಂಟರ್ ಇನ್ ಟು ಹೆವನ್ ಓನ್ಲಿ. ಸ್ವರ್ಗ ಪ್ರಾಪ್ತಿಯೇ ನಮ್ಮ ಮುಖ್ಯ ಲಕ್ಷ್ಯ. ಅವರ್ ಏಮ್ ಇಸ್ ಟು not only enjoy here, also to enter into heaven after death. So these things are well entrenched in the Vedas as injunctions. For that purpose, you do all these things. All the homa, havana, yajna, dana, everything you do it. Now here, one word was there in the Vyakhyana, I was talking to Gurudev. Ishta purta. Ishta means different forms of homa, havana, yajna for worldly benefits, worldly enjoyments. ಈ ಐಹಿಕ ಜೀವನ, ಈ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಏನು ಆಸೆಗಳಿದೆಯೋ ಅದು ಪೂರ್ತಿ ಆಗಬೇಕಾದ್ರೆ ಸುಖ ಇರಬಹುದು, ಸಂಪತ್ತಿರಬಹುದು, ಐಶ್ವರ್ಯ ಇರಬಹುದು, ಸಂತಾನ, ಮಕ್ಕಳು, ಒಳ್ಳೆಯ ವಿದ್ಯೆ, ಒಳ್ಳೆಯ ಉದ್ಯೋಗ, ಆರೋಗ್ಯ, ಭಾಗ್ಯ, ಇವೆಲ್ಲ ದೃಷ್ಟಿಯಿಂದ ಮಾಡತಕ್ಕಂಥದ್ದು ಆ ಯಜ್ಞಗಳು, ಹೋಮಗಳು, ಹವನಗಳು, ಅದು ಇಷ್ಟ. ಇಷ್ಟ ಮೀನ್ಸ್ ದೋಸ್ ಯಜ್ಞಾಸ್, ಹೋಮಾಸ್ ಅಂಡ್ ಹವನಾಸ್, ದ ರಿಚುವಲ್ಸ್ ವಿ ಪರ್ಫಾರ್ಮ್ ಫಾರ್ ಅವರ್ ಬೆಟರ್ಮೆಂಟ್. ಪೂರ್ತ ಮೀನ್ಸ್ ಆಸ್ ಎ ಕೊರೋನರಿ ಟು ದಿಸ್, ಇನ್ ಅಡಿಷನ್ ಟು ದೀಸ್ ಥಿಂಗ್ಸ್, ಫಾರ್ ದ ಸೇಕ್ ಆಫ್ ದ ಮ್ಯಾನ್ ಕೈಂಡ್, ಫಾರ್ ದ ಸೇಕ್ ಆಫ್ ದ ಪಾಪ್ಯುಲೇಷನ್ ಅರೌಂಡ್ ಅಸ್, ಫಾರ್ ದ ಸೇಕ್ ಆಫ್ ದ ಸೊಸೈಟಿ, I develop an ambition. You know, let me help the society. Let me do something to the people around so that they will remember my name even after my death. That is called purta. Ishta purta. Ishta purta. So what are the activities under the category of purta? Activities for the sake of the society. Why I want to do? So that people will respect me. ನಾನು ಜಗತ್ತಿಗೆ ಸಹಾಯ ಆಗಲಿ, ಜನಗಳಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಮಾಡುತ್ತೇನೆ. ಅದರಿಂದ ಏನಾಗುತ್ತೆ? ನನ್ನ ಹೆಸರು ಅಜರಾಮಜರವಾಗಿ ಉಳಿಯುತ್ತೆ. ನಾನು ಸತ್ತ ನಂತರವೂ ಜನಗಳು ನನ್ನನ್ನು ನೆನೆಸ್ಕೊಳ್ತಾರೆ, ಇಂತಹ ಮನುಷ್ಯ ಇಂತಹ ಒಂದು ಕೆಲಸ ಮಾಡ್ದ. ಉದಾಹರಣೆಗೆ, ಒಂದು ಹಳ್ಳಿನಲ್ಲಿ ಬಾವಿ ತೋಡಿಸೋದಿರಬಹುದು, ಕೆರೆ ತೋಡಿಸೋದಿರಬಹುದು, ನೀರನ್ನು ಕೊಡೋದಿರಬಹುದು, ದೇವಸ್ಥಾನ ಕಟ್ಟೋದಿರಬಹುದು, ಆಸ್ಪತ್ರೆ ಕಟ್ಟೋದಿರಬಹುದು, ಅಥವಾ ಶಾಲೆಗಳು ಕಾಲೇಜುಗಳನ್ನು ತೆಗೆಯೋದಿರಬಹುದು. ವಿದ್ಯಾದಾನ ಮಾಡ್ತಾ ಇದ್ದೇನೆ, ಅನ್ನದಾನ ಮಾಡ್ತಾ ಇದ್ದೇನೆ, ಛತ್ರಗಳನ್ನು ಕಟ್ಟಿಸೋದು, ಹಬ್ಬದ ದಿನಗಳಲ್ಲಿ ಜನಗಳಿಗೆ ಊಟ ಬಡಿಸೋದು, ಅದು ಊಟವನ್ನು ಕೊಡೋದು, ಅನ್ನದಾನ, ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠ ಅಂತ. ಹಾಗೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನನಗೆ ಒಳ್ಳೆಯ ಹೆಸರು, ನನಗೆ ಒಳ್ಳೆ ಕೀರ್ತಿ, ಜನ ನನ್ನನ್ನು ಹೊಗಳ್ತಾರೆ, ಇದು ಒಳಗಡೆ ಇರತಕ್ಕಂಥ ಒಂದು ಆಸೆ, ಅದು ಪೂರ್ತ. ಇವೆಲ್ಲವೂ ಪೂರಕ ಆಗುತ್ತೆ. ಸೊ ಇಷ್ಟ ಮತ್ತು ಪೂರ್ತ, ಇವುಗಳು ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ಇದನ್ನು ಮಾಡಿ ಅಂತ ಯಾರು ಹೇಳ್ತಾರೆ? ವೇದಗಳನ್ನು ಅರದು ಕುಡಿದಂತಹ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಅರ್ಜುನ ಕೇಳೋ, ಇದು ಬಣ್ಣದ ಮಾತುಗಳು. ಪರಮಾತ್ಮ ಹೇಳ್ತಾರೆ,
ವೇದವಾದರತಃ ಯಾಮಿಮಾಂ ಪುಷ್ಪಿತಾಂ ವಾಚ, ಬಣ್ಣ ಬಣ್ಣದ ಮಾತುಗಳು. ಇಟ್ ಇಸ್ ಸೋ ಬ್ಯೂಟಿಫುಲ್ ಟು ಲಿಸನ್ ವೆನ್ ದೇ ಸೇ ಡೂ ದಿಸ್ ಯಜ್ಞ, ಡೂ ದಿಸ್ ಯಾಗ, ಡೂ ದಿಸ್ ಕರ್ಮ. ಸೋ ಬ್ಯೂಟಿಫುಲ್ ಬಿಕಾಸ್ ಯು ಗೆಟ್ ಆಲ್ ದ ಬೆನಿಫಿಟ್ಸ್, ವಿ ಗೆಟ್ ಆಲ್ ದ ಬೆನಿಫಿಟ್ಸ್. ಸೋ ದೇ ಆರ್ ಟಾಕಿಂಗ್, ದೇ ಆರ್ ಟಾಕಿಂಗ್ ಲೈಕ್ ದಟ್, ದೇ ಆರ್ ಟಾಕಿಂಗ್ ಲೈಕ್ ದಟ್. Lord himself is telling about the Vedas. Now, last time this point was raised. ಇಲ್ಲಿ ಏನಪ್ಪ ನಮಗೆ ಸಂಶಯ ಬರುತ್ತೆ ಅಂದರೆ, ವೇದಗಳು ಅಪೌರುಷೇಯ, ಪರಮಾತ್ಮನಿಂದನೇ ಬಂದಿರತಕ್ಕಂಥ ವೇದವಾಣಿ, ವೇದಗಳಲ್ಲಿರೋದು ನಾವು ನಂಬಲೇಬೇಕು, ವೇದಗಳಲ್ಲಿ ಹೇಳಿದ್ದನ್ನು ಮಾಡಲೇಬೇಕು, ಎಲ್ಲರೂ ಹೇಳ್ತಾ ಇರಬೇಕಾದ್ರೆ ಸ್ವತಃ ಪರಮಾತ್ಮನೇನು ಹೇಳ್ತಾ ಇದ್ದಾನೆ, ಇವೆಲ್ಲ ಬಣ್ಣದ ಮಾತುಗಳಪ್ಪ ಅರ್ಜುನ, ನಿಜವಾದ ಉಪಯೋಗ ಇದರಿಂದ ಇಲ್ಲ. ಅಲ್ಟಿಮೇಟ್ಲಿ ನಿಜವಾದ ಉಪಯೋಗ ಈ ಇಷ್ಟಾಪೂರ್ತಗಳಿಂದ ಆಗೋದಿಲ್ಲ. ನಿಮ್ಮ ಕಾಮ್ಯ ಕರ್ಮಗಳಿಂದ, ಇಷ್ಟವಾದ ಕೆಲವು ಕರ್ಮಗಳಿಂದ, ಸೇವೆ ಅಂತ ನೀವು ಜನಗಳಿಗೆ ಅನುಕೂಲ ಅಂತ ಮಾಡೋ ಕರ್ಮಗಳಿಂದ ಅನುಕೂಲ ಆಗೋದು ನಿಜ. ನಿಮಗೆ ಸ್ವರ್ಗ ಸಿಗಬಹುದು, ನಿಮಗೆ ಸುಖ ಸಿಗಬಹುದು, ಐಶ್ವರ್ಯ ಸಿಗಬಹುದು, ಪ್ರಸಿದ್ಧಿ ಸಿಗಬಹುದು, ನೇಮ್ ಅಂಡ್ ಫೇಮ್ ಯು ಮೇ ಗೆಟ್ ನೋ ಡೌಟ್, ಯು ಮೇ ಗೋಯಿಂಗ್ ಟು ಹೆವನ್ ಆಲ್ಸೋ ಆಫ್ಟರ್ ಡೆತ್, ಎವ್ರಿಥಿಂಗ್ ಈಸ್ ಫೈನ್, ಬಟ್ ದಟ್ ವೋಂಟ್ ಹೆಲ್ಪ್ ಯು ಅರ್ಜುನ. ಸೊ ದಿಸ್ ಈಸ್ ಎ ಕ್ವಶನ್. ದೆನ್ ಲಾರ್ಡ್ ಹಿಮ್ಸೆಲ್ಫ್ ಈಸ್ ಟೆಲಿಂಗ್ ದಟ್ ಮೀನ್ಸ್ ವಾಟ್, ದೆನ್ ವೈ ಶುಡ್ ವಿ ಪರ್ಫಾರ್ಮ್ ದೀಸ್ ಕರ್ಮಸ್, ದೆನ್ ವೈ ಶುಡ್ ವಿ ಪರ್ಫಾರ್ಮ್ ಯಜ್ಞಸ್. ಭಗವಂತ ಹೇಳ್ತಾ ಇದ್ದಾನಲ್ಲ ಇಲ್ಲಿ, ಇದೆಲ್ಲ ಉಪಯೋಗ ಇಲ್ಲ ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾನೆ. ಸಿ ವಿ ಹ್ಯಾವ್ ಟು ಗೋ ಟು ದ ಥರ್ಡ್ ಶ್ಲೋಕ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಲಾರ್ಡ್ ಈಸ್ ಟೆಲಿಂಗ್ ಆಸ್ ಇಫ್ ದೀಸ್ ಥಿಂಗ್ಸ್ ಆರ್ ಆಫ್ ನೋ ಯೂಸ್ ಟು ಯು ಅರ್ಜುನ. ರಿಮೆಂಬರ್ ದೇ ಆರ್ ಪೀಪಲ್ ಹು ಆರ್ ವೆಲ್ ವರ್ಸ್ಡ್ ಇನ್ ವೇದ, ದೇ ಆರ್ ಟಾಕಿಂಗ್ ಲೈಕ್ ದಿಸ್, ಯು ಗೋ ಟು ಹೆವನ್, ಯು ಗೆಟ್ ಎವ್ರಿಥಿಂಗ್, ನೇಮ್ ಅಂಡ್ ಫೇಮ್, ಯು ಡೂ ದಿಸ್, ಯು ಡೂ ದಟ್, ಯು ಡೂ ದಿಸ್ ಯಜ್ಞ, ಯು ಡೂ ದಟ್ ಯಜ್ಞ. ಇಂಡೈರೆಕ್ಟ್ಲಿ ಇಟ್ ಮೀನ್ಸ್ ವಾಟ್, ಲಾರ್ಡ್ ಈಸ್ ಪುಟಿಂಗ್ ಎ ಕ್ವಶನ್ ಮಾರ್ಕ್, ಸಸ್ಪಿಷಿಯಸ್ಲಿ ಈಸ್ ಗಿವಿಂಗ್ ದಿ ಆರ್ಗ್ಯುಮೆಂಟ್ ಅಂದರೆ, ಹೀ ಈಸ್ ಇಂಪ್ಲಾಯಿಂಗ್ ದ ಇನ್ನರ್ ಮೀನಿಂಗ್ ಈಸ್ ಲಾರ್ಡ್ ಈಸ್ ಗಿವಿಂಗ್ ಎ ಸಬ್ಟಲ್ ಹಿಂಟ್, ಸೂಕ್ಷ್ಮದಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದರೆ, ಇದು ಮಾಡೋದ್ರಿಂದ ನಿನಗೆ ನಿಜವಾದ ಉಪಯೋಗ ಇಲ್ಲ. ಬಹಳ ಕನ್ಫ್ಯೂಷನ್, 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 ವೆದರ್ ಟು ಫಾಲೋ ಇಂಜಂಕ್ಷನ್ಸ್ ಗಿವನ್ ಬೈ ವೇದ ಆರ್ ವಾಟ್ ಲಾರ್ಡ್ ಈಸ್ ಸ್ಪೀಕಿಂಗ್ ಹಿಯರ್, ದಟ್ ಪ್ರಾಬ್ಲಮ್ ಕಮ್ಸ್ ಇನ್ ಟಿಲ್ ವಿ ಅಂಡರ್ಸ್ಟ್ಯಾಂಡ್ ಡೀಪರ್ ಇನ್ ಟು ದ ಸಿಗ್ನಿಫಿಕೆಂಟ್ ಮೀನಿಂಗ್ ಆಫ್ ದೀಸ್ ಥಿಂಗ್ಸ್. ಇನ್ ಮುಂಡಕ ಉಪನಿಷತ್, ಐ ವಾಸ್ ಜಸ್ಟ್ ರೆಫರಿಂಗ್ ಗುರುದೇವ್ ವಾಸ್ ಟೆಲಿಂಗ್ ಅಬೌಟ್ ದಟ್. ಇನ್ ಮುಂಡಕ ಉಪನಿಷತ್ ದೇರ್ ಇಸ್ ಅ ಸೇಯಿಂಗ್, ಶ್ರುತಿ ವಚನ ಇದೆ. ಮುಂಡಕ ಉಪನಿಷತ್ ಏನು ಹೇಳುತ್ತೆ ಇದಕ್ಕೆ ಸಂಬಂಧವಾಗಿ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯತ್ ಶ್ರೇಯೋ ವೇದಯಂತಿ ಪ್ರಮೂಢಾಃ ನ ಅನ್ಯತ್ ಶ್ರೇಯಃ ವೇದಯಂತೆ ಪ್ರಮೂಢಾಃ ನಾಕಸ್ಯ ಪೃಷ್ಠೇ ತೇ ಸುಕೃತೋ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾವಿಶಂತಿ. ನಾಕಸ್ಯ ಪೃಷ್ಠೇತೆ ಸುಕೃತೋ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾವಿಶಂತಿ. ಇದು ಶ್ರುತಿ ವಚನ, ಮುಂಡಕ ಉಪನಿಷತ್ತಲ್ಲಿ ಬರೋದು. ಇದರ ಅರ್ಥ ಏನು ಒಳಗಿಂದು ಅಂದರೆ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯತ್ ಶ್ರೇಯೋ ವೇದಯಂತೆ ಪ್ರಮೂಢಾಃ. ಅವಿವೇಕಿಗಳು, ಪ್ರಮೂಢಾಃ ಮೀನ್ಸ್ ಅಜ್ಞಾನಿ, ಎನ್ ಇಗ್ನೋರೆಂಟ್, ಸ್ಪಿರಿಚುವಲಿ ಬ್ಲೈಂಡ್, ವಿವೇಕರಹಿತ, ಎ ಪರ್ಸನ್ ವಿಥೌಟ್ ವಿವೇಕ, ವಿಥೌಟ್ ಡಿಸ್ಕ್ರಿಮಿನೇಟರಿ ಪವರ್, ವಿಥೌಟ್ ಜ್ಞಾನ, ವಿಥೌಟ್ ಗುರುಸ್ ಗ್ರೇಸ್, ವಿಥೌಟ್ ಗುರುಕೃಪಾ ಅಂತ ಅರ್ಥ, ಪ್ರಮೂಢಾಃ. ಸೊ ಎನ್ ಅಜ್ಞಾನಿ ಥಿಂಗ್ಸ್ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯ ಶ್ರೇಯ. ಇಷ್ಟಾಪೂರ್ತಗಳು, ವೆನ್ ವಿ ಫಾಲೋ ವಾಟ್ ಈಸ್ ಗಿವನ್ ಇನ್ ದ ವೇದಾಸ್ ಕರೆಕ್ಟ್ಲಿ, ದಟ್ ಈಸ್ ವರಿಷ್ಠ, ಮೀನ್ಸ್ ದಟ್ ದ ಹೈಯೆಸ್ಟ್ ರಿವಾರ್ಡ್ ವಿ ಗೆಟ್. ವಿ ಲೆಟ್ ಇಫ್ ಐ ಫಾಲೋ ವಾಟ್ ಎವರ್ ವೇದಾ ಸೇಸ್ ದೆನ್ ಐ ಗೆಟ್ ದ ಹೈಯೆಸ್ಟ್ ರಿವಾರ್ಡ್. ದೇರ್ ಇಸ್ ನಥಿಂಗ್ ಎಲ್ಸ್ ಅದರ್ ದ್ಯಾನ್ ದಿಸ್, ನಾನ್ಯ ಶ್ರೇಯೋ, ನಥಿಂಗ್ ಎಲ್ಸ್ ಅದರ್ ದ್ಯಾನ್ ದಿಸ್. ಜಸ್ಟ್ ಫಾಲೋ, ಡೂ ವಾಟ್ ಎವರ್ ಇಸ್ ಟೋಲ್ಡ್ ಇನ್ ವೇದ, ಯಜ್ಞ, ಹೋಮ, ಹವನ, ದಾನ, ಕರ್ಮಗಳು. ಇಷ್ಟ ಪ್ಲಸ್ ಪೂರ್ತಂ, ಬಿಯಾಂಡ್ ದಿಸ್ ದೇರ್ ಇಸ್ ನಥಿಂಗ್. ನಾನ್ಯತ್ ಶ್ರೇಯ, ಬಿಯಾಂಡ್ ದಿಸ್ ದೇರ್ ಇಸ್ ನಥಿಂಗ್ ಫಾರ್ ಯು. ದಟ್ ಈಸ್ ವಾಟ್ ಪ್ರಮೂಢಾಃ
ಅವಿವೇಕಿ ಅಜ್ಞಾನಿ ಥಿಂಕ್ಸ್, ಮಂದಮತಿಗಳು ಮೂರ್ಖರು ಮೂಢರು ಈ ರೀತಿ ಹೇಳ್ತಾರೆ. ಯಾಕೆ ಯಾಕೆ ಅಂದರೆ ಇವೆಲ್ಲವನ್ನೂ ನೀವು ಮಾಡಿದರೂ ಸಹ ಎಲ್ಲ ಕಾಮ್ಯಕರ್ಮಗಳು ಇಷ್ಟಕಾಮ್ಯಕರ್ಮಗಳು ಆಸೆಯಿಂದ ಸಂಕಲ್ಪ ಇಟ್ಟುಕೊಂಡು ಒಳ್ಳೆಯದಾಗಲಿ, ನಮಗೆ ಸ್ವರ್ಗ ಸಿಗಲಿ, ಈ ಜನ್ಮದಲ್ಲೂ ಒಳ್ಳೆಯದಾಗಲಿ, ಮತ್ತು ಮುಂದಿನ ಜನ್ಮದಲ್ಲೂ ಒಳ್ಳೆಯದಾಗಲಿ, ನಾಟ್ ಓನ್ಲಿ ಇನ್ ದಿಸ್ ಬರ್ತ್, ಲೆಟ್ ಮೀ ರೀಪ್ ಗುಡ್ ರಿವಾರ್ಡ್ಸ್ ಇನ್ ದ ನೆಕ್ಸ್ಟ್ ಬರ್ತ್, ಲೆಟ್ ಮೀ ಗೋ ಟು ಹೆವನ್ ಅಂಡ್ ದೆನ್ ಗೋ ಟು ದ ನೆಕ್ಸ್ಟ್ ಹೈಯರ್ ಬರ್ತ್, ಲೆಟ್ ಮೀ ಗೆಟ್ ಬೆನಿಫಿಟ್ಸ್ ಇನ್ ದಿ ನೆಕ್ಸ್ಟ್ ಬರ್ತ್ ಆಲ್ಸೋ. ಸೊ ವಿತ್ ಸಚ್ ಐಡಿಯಾಸ್ ವೆನ್ ಯು ಪರ್ಫಾರ್ಮ್ ವೇದ ಯಜ್ಞ ಆರ್ ಎನಿ ಕಾಮ್ಯಕರ್ಮಸ್ ಆಸ್ ಗಿವನ್ ಇನ್ ವೇದ, ವಾಟ್ ಹ್ಯಾಪನ್ಸ್? ಎಗೇನ್ ಯು ಕಮ್ ಬ್ಯಾಕ್ ಆಫ್ಟರ್ ಸ್ಪೆಂಡಿಂಗ್ ಟೈಮ್ ಇನ್ ಹೆವನ್, ಯು ಕಮ್ ಬ್ಯಾಕ್ ಟು ದಿ ಅರ್ತ್, ಎಗೇನ್ ಯು ಹ್ಯಾವ್ ಟು ಟೇಕ್ ಅ ರೀಬರ್ತ್ ಹಿಯರ್, ಯು ವಿಲ್ ಕಮ್ ಬ್ಯಾಕ್ ಟು ದಿಸ್ ಅರ್ತ್ ಓನ್ಲಿ ಫಾರ್ ರೀಬರ್ತ್, ಆರ್ ಯು ಮೇ ಗೋ ಡೌನ್ ಇನ್ ಟು ಅದರ್ ಲೋಯರ್ ವರ್ಲ್ಡ್ಸ್ ಆಲ್ಸೋ. ನೀವು ವಾಪಸ್ಸು ಮತ್ತೆ ಭೂಮಿಗೆ ಬರಬೇಕು, ಅಥವಾ ಇದಕ್ಕಿಂತ ಹೀನವಾದ ಅಧೋ ಲೋಕಗಳನ್ನು ಪ್ರವೇಶ ಮಾಡಬೇಕು. ಪುನರ್ಜನ್ಮ ತಪ್ಪಿದ್ದಲ್ಲ. ಸಿ ದಿ ಅಲ್ಟಿಮೇಟ್ ಪಾಯಿಂಟ್ ಈಸ್ ವಿತ್ ಆಲ್ ದೀಸ್ ಆಕ್ಟಿವಿಟೀಸ್ ಯು ಕೆನಾಟ್ ಎಸ್ಕೇಪ್ ದ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಅಂತ ಅರ್ಥ. ದಟ್ ಈಸ್ ವಾಟ್ ಮುಂಡಕ ಉಪನಿಷತ್ ಈಸ್ ವೆರಿ ಕ್ಲಿಯರ್ ಇನ್ ದ ನೆಕ್ಸ್ಟ್ ಚರಣ. ವಿತ್ ಆಲ್ ಸಚ್ ಆಕ್ಟಿವಿಟೀಸ್ ಆಸ್ ಗಿವನ್ ಇನ್ ವೇದ, ಇಫ್ ಯು ಪರ್ಫಾರ್ಮ್ ವಿತ್ ಆಂಬಿಷನ್, ಇಫ್ ಯು ಪರ್ಫಾರ್ಮ್ ವಿತ್ ದಟ್ ಫೀಲಿಂಗ್ ಆಫ್ ಐನೆಸ್, ಶರೀರ ಭಾವ, ದೇಹಾತ್ಮ ಬುದ್ಧಿಯಿಂದ ನನಗೆ ಒಳ್ಳೆಯದಾಗಲಿ ಅನ್ನೋ ಬುದ್ಧಿಯಿಂದ ಮಾಡೋದಾದರೆ ಏನಾಗತ್ತಪ್ಪ ಅಂದರೆ, ನಾಕಸ್ಯ ಪೃಷ್ಠೇತೆ ಸುಕೃತೋ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಇಮಂ ಲೋಕಂ ವಾ ಹೀನತರಂ ಲೋಕಂ ಅಂತ, ನೀವು ಮತ್ತೆ ಈ ಲೋಕದಲ್ಲೇ ಹುಟ್ಟಬೇಕಾಗತ್ತೆ. ಮನುಷ್ಯನಾಗೆ ಹುಟ್ಟಬಹುದು, ಅಥವಾ ಇನ್ನೂ ಕೆಳಗಡೆ ಪ್ರಾಣಿಗಳಾಗಿ ಹುಟ್ಟಬಹುದು, ಇನ್ನೂ ಅಧೋಲೋಕದಲ್ಲಿ ಹುಟ್ಟಬಹುದು, ರಾಕ್ಷಸರಾಗೂ ಹುಟ್ಟಬಹುದು ಅಂತ ಅರ್ಥ. ನಿಮಗೆ ಪುನರ್ಜನ್ಮ ತಪ್ಪಿದ್ದಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಅದೇ ಮಾತನ್ನು, ಅದೇ ಧ್ವನಿಯನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಪರಮಾತ್ಮ? ದೇಹಾತ್ಮ ಬುದ್ಧಿಯಿಂದ ಶರೀರವೇ ನಾನು ಅನ್ನೋ ಭ್ರಾಂತಿಯಿಂದ ನನ್ನ ಉದ್ಧಾರಕ್ಕೆ ಅಂದರೆ ನನಗೆ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪದಿಂದ, ಸಂಕಲ್ಪದಿಂದ ವಿತ್ ಆಂಬಿಷನ್ ವಿತ್ ಡಿಸೈರ್, ವೆನ್ ಐ ಪರ್ಫಾರ್ಮ್ ದಿ ವಿಹಿತ ಕರ್ಮಾಸ್ ಆಸ್ ಗಿವನ್ ಇನ್ ವೇದ, ನೋ ಡೌಟ್ ಐ ಮೇ ಗೆಟ್ ಗುಡ್ ರಿವಾರ್ಡ್, ಬಟ್ ಐ ಕೆನಾಟ್ ಎಸ್ಕೇಪ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ದಟ್ ಮೀನ್ಸ್ ನೋ ಲಿಬರೇಷನ್. ಇಷ್ಟಕಾಮ್ಯಗಳ ಪ್ರಾಪ್ತಿಗೋಸ್ಕರ ಎಷ್ಟೇ ಒಳ್ಳೆಯ ಕೆಲಸಗಳನ್ನು, ಯಜ್ಞ ಹೋಮ ಹವನಗಳನ್ನು ನಾನು ಮಾಡಿದರೆ ಒಳ್ಳೆಯ ಫಲ ಸಿಗಬಹುದು, ಆದರೆ ಮೋಕ್ಷ ಪ್ರಾಪ್ತಿ ಆಗಲ್ಲ, ಅಜ್ಞಾನ ನಿವೃತ್ತಿ ಆಗಲ್ಲ ಅಂತ ಅರ್ಥ. ಅದು ಆ ಮಾತನ್ನು ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಅಂದರೆ ಕರ್ಮಕಾಂಡದಲ್ಲಿ 90% ಆಫ್ ವೇದ ನಥಿಂಗ್ ಬಟ್ ಕರ್ಮಕಾಂಡ, ಉಪಾಸನಾ ವಿಧಿ, ಯಜ್ಞ ಹೋಮ ಹವನ ಇದೇ ಇರುತ್ತೆ. ಅಲ್ಲಿರ್ತಕ್ಕಂಥ ಋಕ್ಕುಗಳು, ಮಂತ್ರಗಳು, ಸಂಹಿತೆಗಳು, ಬ್ರಾಹ್ಮಣಗಳು ಹೇಳೋದೇನು ಅಂದರೆ ಉಪಾಸನಾ ವಿಧಿ. 90% ದಿ ಆರ್ ರೆಫರ್ಡ್ ಆಸ್ ಕರ್ಮಕಾಂಡ. ದ ಲಾಸ್ಟ್ 10%, ದಿ ಲಾಸ್ಟ್ ಪಾಯಿಂಟ್ ಇನ್ ಈಶ್ ವೇದ, ದಟ್ ಕಮ್ಸ್ ಅಂಡರ್ ಜ್ಞಾನಕಾಂಡ, ದಟ್ ಈಸ್ ಉಪನಿಷತ್ಸ್. ಸೊ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಹೈಯೆಸ್ಟ್ ರಿವಲೇಷನ್ ಆಫ್ ಜ್ಞಾನ. ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಜ್ಞಾನಕಾಂಡ, ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಉಪನಿಷತ್ಸ್. ಜಸ್ಟ್ ನೌ ಅವರ್ ಗುರುದೇವ್, ವೆನ್ ದಿಸ್ ಪಾಯಿಂಟ್ ವಾಸ್ ಬೀಯಿಂಗ್ ಡಿಸ್ಕಸ್ಡ್, ಗುರುದೇವ್ ಸೆಟ್ ವಿತ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್ ಜಸ್ಟ್ ನೌ. ದಟ್ ಈಸ್ ವೈ ಅವರ್ ಗುರುದೇವ್ ಇಸ್ ಪರಮ ಪುರುಷೋತ್ತಮ. ದಿ ಗ್ರೇಟೆಸ್ಟ್ ಪಾಯಿಂಟ್ ಹೌ ಬ್ಯೂಟಿಫುಲ್ ಹಿ ಸಮರೈಸಸ್. ಹಿ ಸೆಟ್ ಒನ್ ಎಕ್ಸಾಂಪಲ್ ಫಸ್ಟ್, ಲೆಟ್ ಮೀ ಗಿವ್ ದ ಎಕ್ಸಾಂಪಲ್ ಫಸ್ಟ್ ವಾಟ್ ಹೀ ಗೇವ್, ಅಂಡ್ ದೆನ್ ವಿಲ್ ಗೋ ಇನ್ ಟು ದಿಸ್. ಹಿ ಸೆಟ್ ಸಿ ಹೌ ಮೆನಿ ವಿಲ್ ಥಿಂಕ್ ಆಫ್ ಡೂಯಿಂಗ್ PhDs, ವೆರಿ ಆಪ್ಟ್ ಎಕ್ಸಾಂಪಲ್ ಸೊ ದಟ್ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟುಡೇ ಇನ್ 2014. ಹೌ ಮೆನಿ ಆರ್ ಇಂಟ್ರೆಸ್ಟೆಡ್ ಟು PhD, ಆರ್ ಹೌ ಮೆನಿ ಆರ್ ಇಂಟ್ರೆಸ್ಟೆಡ್ ಟು ಟೇಕ್ ಡಾಕ್ಟರೇಟ್ ಡಿಗ್ರಿ? ವೆರಿ ಫ್ಯೂ, 1 in 1000, 1 in 10,000. ಸೊ ಫಾರ್ ಹಿಮ್, ಇಫ್ ಹೀಸ್ ಇಂಟ್ರೆಸ್ಟೆಡ್ ಇನ್ PhD, ದಿ ಸ್ಟೆಪ್ಸ್ ಆರ್ ಡಿಫರೆಂಟ್. ಹಿ ಹ್ಯಾಸ್ ಟು ಸ್ಟಡಿ ಇನ್ ಎ ಡಿಫರೆಂಟ್ ಸೆನ್ಸ್, ಹಿ ಹ್ಯಾಸ್ ಟು ಗೋ ಟು ಎ ಪ್ರಾಪರ್ ಗೈಡ್, ದೆನ್ ಹಿ ವಿಲ್ ಇಮರ್ಸ್ ಹಿಮ್ಸೆಲ್ಫ್ ವಿತ್ ದ ಕಾನ್ಸಂಟ್ರೇಷನ್ ದಟ್ ಹಿ ಶುಡ್ ಡೂ ಎ ರಿಯಲ್ ರಿಸರ್ಚ್ ಅಂಡರ್ ದ ಏಬಲ್ ಗೈಡೆನ್ಸ್ ಆಫ್ ಎ ಗೈಡ್, ಎ ಪ್ರೊಫೆಸರ್ ಹೂ ಕ್ಯಾನ್ ಗೈಡ್ ಹಿಮ್, ಹೂ ಈಸ್ ವೆಲ್ ವರ್ಸ್ಡ್
ಇನ್ ದಟ್ ಫೀಲ್ಡ್ ಓನ್ಲಿ ಹೀ ವಿಲ್ ಗೋ ದರ್ 24 hours ಹೀ ವಿಲ್ ಬಿ ವಿತ್ ಹಿಮ್ ವಾಟ್ ಎವರ್ ದ ಗೈಡ್ ಸೇಸ್ ಹೀ ವಿಲ್ ಡೂ ಇಟ್ ಅಂಡ್ ದೆನ್ ಹೀ ಮೇ ಅರ್ನ್ ಇಸ್ ಪಿ ಎಚ್ ಡಿ ಡಿಗ್ರಿ ಡಾಕ್ಟರ್ ಡಿಗ್ರಿ ಬಟ್ ಹೌ ಮೆನಿ ಆರ್ ಇಂಟ್ರೆಸ್ಟೆಡ್ ವೆರಿ ಫ್ಯೂ ಮೆಜಾರಿಟಿ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಎ ಡಿಗ್ರಿ ಬೇಸಿಕ್ ಡಿಗ್ರಿ ಇಟ್ ಕ್ಯಾನ್ ಬಿ ಬಿ ಎಸ್ ಸಿ ಇಟ್ ಕ್ಯಾನ್ ಬಿ ಬಿ ಎ ಇಟ್ ಕ್ಯಾನ್ ಬಿ ಕಾಮ್ ಇಟ್ ಕ್ಯಾನ್ ಬಿ ವಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಲೈಕ್ ಎಮ್ ಎಸ್ ಸಿ ಆರ್ ಎಮ್ ಎ ಅಟ್ ದ ಮೋಸ್ಟ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್ ದೇ ಆರ್ ದೇ ಮೇ ಬಿಕಮ್ ಲಾ ಗ್ರ್ಯಾಜುಯೇಟ್ಸ್ ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಬಿ ಎಲ್ LLB degree, whatever it is. So majority are interested in only a small basic educational point. They don't want PhD. Very few. So majority are not PhD oriented. They are a degree oriented because they want to earn. After a degree, they want a better job and earn money. So that means majority are interested in aihika sukha bhoga. Majority are interested in worldly life and worldly pleasures antartha. Only a chosen few are interested to go beyond the worldly life, beyond the worldly enjoyments. Very few are interested in that nivrutti marga. Majority are interested in pravrutti marga only, because this is the life. I need a small degree just to get an appointment. I am reading. I want a degree just for to get an appointment so that I can get a better pay, so that I can live. That is the idea. Adhe reethi paramartha annodu vedanta annodu ellarigu alla. It is not meant for all, only for a few. Those who are interested, they go in that line. For all others, since they are interested in the worldly life, since they are in the ajnana mode only, ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲ ಪ್ರಾಪಂಚಿಕರು ನಿದ್ದೆಯಲ್ಲೇ ಇರೋದರಿಂದ, ಅಜ್ಞಾನ ಇನ್ನು ನಿದ್ದೆಯಲ್ಲೇ ಇರೋದರಿಂದ ಅವ್ರಿಗೇನಪ್ಪ ಬೇಕು, ಅವ್ರಿಗೆ ಸುಖ ಶಾಂತಿ ಸಮೃದ್ಧಿ ಬೇಕು. ಈ ಜನ್ಮದಲ್ಲಿ ನನಗೆ ಸುಖ ಬೇಕು, ಈ ಜನ್ಮದಲ್ಲಿ ನನಗೆ ಶಾಂತಿ ಬೇಕು, ಈ ಜನ್ಮದಲ್ಲಿ ನನಗೆ ಸಮೃದ್ಧಿ ಬೇಕು, ಈ ಜನ್ಮದಲ್ಲಿ ನನಗೆ ಐಶ್ವರ್ಯ ಬೇಕು, ಈ ಜನ್ಮದಲ್ಲಿ ನನಗೆ ಮಕ್ಕಳು ಬೇಕು, ಇಷ್ಟೇ ಅಲ್ವಾ ಎಲ್ಲರ ಮನಸ್ಸಲ್ಲಿರೋದು. ಆದ್ದರಿಂದ ಅವರ ಆ ಮನಸ್ಸಿನ ಆಸೆಗೋಸ್ಕರವೇ ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ ವೇದಗಳು ಬಂದಿದೆ. ಅವರವರ ಭಾವಕ್ಕೆ, ಅವರವರ ಬುದ್ಧಿಗೆ, ಅವರವರ ಅನುಕೂಲಕ್ಕೆ, ಅವರವರ ಆಸೆಗೆ ಏನು ಬೇಕೋ ಎಲ್ಲವೂ ವೇದಗಳಲ್ಲಿ ಇದೆಯಪ್ಪ ಅಂದರು ಗುರುಗಳು. ವೇದ ಹ್ಯಾಸ್ ಕಮ್ ಫ್ರಮ್ ಗಾಡ್ ಹಿಮ್ಸೆಲ್ಫ್, ಅಪೌರುಷೇಯ. ಇಟ್ ಇಸ್ ನಾಟ್ ರಿಟನ್ ಬೈ ಹ್ಯೂಮನ್ ಬಾಡಿ ಆರ್ ಹ್ಯೂಮನ್ ಮೈಂಡ್. Why the Veda has come down, you know, it caters to all aspects of all types of mentalities, all types. People are of different types with a samskara of previous birth. All cannot come into paramartha line, all cannot enter into spiritual line. That is why Vedas 90% cater to the needs of all kamakamis. ಸಾಮಾನ್ಯ ಜನಗಳಿಗೆ ಏನು ಬೇಕೋ ಅದು ವೇದದಲ್ಲಿ ಧಾರಾಳವಾಗಿದೆ. ಯಾರಿಗೆ ಜ್ಞಾನ ಬೇಕೋ ಆ ಜ್ಞಾನವು ವೇದದಲ್ಲಿ ಉಪನಿಷತ್ ರೂಪದಲ್ಲಿದೆ. ಇಟ್ ಈಸ್ ಮೆಂಟ್ ಫಾರ್ ಅ ಫ್ಯೂ. ಓನ್ಲಿ ದೋಸ್ ಹು ಆರ್ ಡೆಸ್ಟಿನ್ಡ್ ವಿಲ್ ಗೋ ಇನ್ ಟು ಉಪನಿಷತ್ಸ್. ದೋಸ್ ಹು ಆರ್ ಡೆಸ್ಟಿನ್ಡ್ ವಿಲ್ ಟ್ರೈ ಟು ಫೈಂಡ್ ಎ ಗುರು. ಅದರ್ಸ್ ದೇ ಆರ್ ನಾಟ್ ಬಾದರ್ಡ್. ದಟ್ ಈಸ್ ಹೌ ದ ಲೈಫ್, ದಟ್ ಈಸ್ ಹೌ ದ ಸಂಕಲ್ಪ, ದಟ್ ಈಸ್ ಹೌ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ಡಿವೈನ್ ಸಂಕಲ್ಪ. This is just now, that is what Guru said. That is why Veda means Karma Kanda. That is why a great Maharshi, a greatest of the greatest Maharshi, Jaimini Maharshi, under the instruction of same Vedavyasa Maharshi, wrote detailed commentary, wrote beautiful sutras on Karma Kanda. Vedagala Karma Kanda vanne itukondo, ಕರ್ಮಕಾಂಡ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಮ್ಗೆ ಏನು ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಜೈಮಿನಿ ಮಹರ್ಷಿಗಳು ಸೂತ್ರಗಳನ್ನೇ ಬರೆದುಬಿಟ್ರು. ಯಾವುದು ಬ್ರಹ್ಮಸೂತ್ರ ಇದ್ದ ಹಾಗೆ ಜೈಮಿನಿ ಸೂತ್ರಗಳು ಇದೆ. ಜೈಮಿನಿ ಸೂತ್ರಗಳು ಅಂದರೆ ಜೈಮಿನಿ ಮಹರ್ಷಿ ಬರೆದಿರತಕ್ಕಂಥ ಸೂತ್ರಗಳು ಇನ್ ಕೋಡೆಡ್ ಫಾರಂ. ಹೀ ಎಕ್ಸ್ಪ್ಲೈನ್ಸ್ ದ ಇಂಪಾರ್ಟೆನ್ಸ್ ಆಫ್ ಕರ್ಮಕಾಂಡ. ವೇದಗಳಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನು ನೀವು ಮಾಡಲೇಬೇಕು, ಮಾಡಿದರೆ ನಿಮಗೆ ಸ್ವರ್ಗಪ್ರಾಪ್ತಿ, ನೀವು ಉದ್ಧಾರ ಆಗ್ತೀರಿ, ಅಷ್ಟೇ ಅಲ್ಲಿರೋದು. ಜೈಮಿನಿ ಮಹರ್ಷಿ ಹೇಳೋದು ಅದನ್ನೇ. ದಟ್ ಈಸ್ ಕಾಲ್ಡ್ ಪೂರ್ವಮೀಮಾಂಸ. ಬಟ್ ರಿಮೆಂಬರ್ ದಟ್ ಎಕ್ಸ್ಟೋಲ್ಸ್ ಮ್ಯಾಗ್ನಿಫೈಸ್
ಕರ್ಮಕಾಂಡ ಓನ್ಲಿ, ಇಟ್ ಡಸಂಟ್ ಸ್ಪೀಕ್ ಅಬೌಟ್ ಜ್ಞಾನಕಾಂಡ. ಮೋಕ್ಷದ ಬಗ್ಗೆ ಅಲ್ಲಿ ಮಾತು ಬರೋದಿಲ್ಲ, ಕರ್ಮದ ಬಗ್ಗೆ ಬರುತ್ತೆ. ಕರ್ಮಗಳನ್ನು ಮಾಡ್ತಾನೇ ಇರಬೇಕು ನೀವು ಹುಟ್ಟಿದ ಮೇಲೆ ಅಂತ ಬರುತ್ತೆ. ಇಂತಿಂಥ ಕರ್ಮಗಳು, ಇಂತಿಂಥ ಫಲಗಳಿದೆ, ಅದು ಅಷ್ಟೇ ಬರುತ್ತೆ. ಸೊ ಅದನ್ನು ಬಲವಾಗಿ ಫಾಲೋ ಮಾಡ್ತಕ್ಕಂಥವರು 90% ಭಾಗ ಜನಗಳು ನಾವೆಲ್ಲ ಕರ್ಮಠರು. ಇನ್ಫ್ಯಾಕ್ಟ್ ಕರ್ಮಠ ಮೀನ್ಸ್ ದ ಒನ್ ಹೂ ಓನ್ಲಿ ಫಾಲೋಸ್ ಕರ್ಮಕಾಂಡ, ಹೂ ಡಸಂಟ್ ಫಾಲೋ ಜ್ಞಾನಕಾಂಡ ಅಂತ. ಹೂ ಡಸಂಟ್ ಬಿಲೀವ್ ಇನ್ ಉಪನಿಷತ್ಸ್, ಹೀ ಬಿಲೀವ್ಸ್ ಓನ್ಲಿ ದ ಫಸ್ಟ್ ಪಾರ್ಟ್ ಆಫ್ ದ ವೇದ. ಹೀ ಈಸ್ ನೋನ್ ಆಸ್ ಕರ್ಮಠ, ಹೀ ಈಸ್ ಕಾಲ್ಡ್ ಆಸ್ ಕರ್ಮಠ. ರಿಮೆಂಬರ್ ದ ವರ್ಡ್ ಸೋ ಇಂಪಾರ್ಟೆಂಟ್. ವೈ ಯು ಹ್ಯಾಡ್ ಗೋ ಬ್ಯಾಕ್ ಟು ದ ಹಿಸ್ಟ್ರಿ, ದಟ್ ಈಸ್ ಹೌ ಅಲ್ಟಿಮೇಟ್ಲಿ ಆಚಾರ್ಯ ಶಂಕರ ಭಗವತ್ಪಾದ ವೆನ್ ಟೂರಿಂಗ್ ಆಲ್ ಓವರ್ ದ ಇಂಡಿಯಾ ಟು ಎಸ್ಟಾಬ್ಲಿಷ್ ದಿ ಅದ್ವೈತ ತತ್ವ, ಫೈನಲಿ ಹಿ ವಾಸ್ ಟೋಲ್ಡ್ ದಟ್ ದೇರ್ ಇಸ್ ದ ಗ್ರೇಟೆಸ್ಟ್ ಸ್ಕಾಲರ್ ಇನ್ ದ ಇಂಡಿಯಾ, ಇನ್ ನಾರ್ತ್ ಇಂಡಿಯಾ, ಮಗಧ ಏರಿಯಾ, ದಟ್ ಈಸ್ ಮಂಡನ ಮಿಶ್ರ. ಈಸ್ ಅಥಾರಿಟಿ ಆನ್ ವೇದಾಸ್, ಟೋಟಲ್ ಅಥಾರಿಟಿ ಆನ್, ನಂಬರ್ ಒನ್ ಅಥಾರಿಟಿ ಆನ್ ವೇದ, ಆನ್ ಕರ್ಮಕಾಂಡ, ಕಾಂಟೆಂಪ್ರರಿ ಆಫ್ ಆದಿಶಂಕರಾಚಾರ್ಯ. ವೆನ್ ಶಂಕರಾಚಾರ್ಯ ವಾಂಟೆಡ್ ಟು ಫೈಂಡ್ ಔಟ್ ಹೂ ಈಸ್ ದಿ ಗ್ರೇಟೆಸ್ಟ್ ಅಥಾರಿಟಿ ಆನ್ ವೇದ, ವಿತ್ ಹೋಮ್ ಐ ಕ್ಯಾನ್ ಹ್ಯಾವ್ ಎ ಡೈಲಾಗ್, ಹಿ ವಾಸ್ ಟೋಲ್ಡ್ ಬೈ ಕುಮಾರೇಲ ಭಟ್ಟ ದಟ್ ದೆರ್ ಈಸ್ ಮಂಡನ ಮಿಶ್ರ. ಯು ಗೋ ದೇರ್, ಹೀ ಈಸ್ ಇನ್ ಮಹಾಶ್ಮತಿ ನಗರ, ಯು ಕ್ಯಾನ್ ಟ್ರೈ ಟು ಫೈಟ್, ಡೂ ವಾಕ್ಯಾರ್ಥ, ಯು ಕ್ಯಾನ್ ಡಿಬೇಟ್ ವಿತ್ ಹಿಮ್ ಆ್ಯಂಡ್ ಸೀ ದಟ್ ವೆದರ್ ಯು ಕ್ಯಾನ್ ವಿನ್ ಓವರ್ ಹಿಮ್. ಮಂಡನ ಮಿಶ್ರ ವಾಸ್ ಅ ಗ್ರೇಟೆಸ್ಟ್ ಕರ್ಮಠ, he believed only in karmakanda and he starts, you know, with all the debate it goes on between him and the Adi Shankaracharya for so many days. Mandana Mishrarigu matta Adi Shankaracharyarigu yav rite vada vivada nadiyutte, vedagalalli helu karmagalanne maadbeku anta avaru illappa advaita sthitiyanna janmarahitya sthitiyanna mokshavanna sampadane maadbeku andre karmagalinda allappa jnananinda maatra anta ivaru. ಜ್ಞಾನ ಈಸ್ ಹೈಯೆಸ್ಟ್ ಅಂತ ಇವರು, ಕರ್ಮ ಈಸ್ ಹೈಯೆಸ್ಟ್ ಅಂತ ಅವರು. ವಾದ ವಾದ ವಿವಾದ ಆಗಿ ಕೊನೆಗೆ ಮಂಡನ ಮಿಶ್ರ ಸೋತ್ ಹೋಗ್ತಾರೆ. ದೊಡ್ಡ ಅದು ಶಂಕರ ವಿಜಯದಲ್ಲಿ ಬರ್ತಕ್ಕಂಥ ದೊಡ್ಡ ಅಭೂತಪೂರ್ವವಾದಂಥ ಕಥೆ ಅದು. ಇಟ್ ಈಸ್ ಸಚ್ ಎ ವಂಡರ್ಫುಲ್ ಸ್ಟೋರಿ, ಇಟ್ ಟೇಕ್ಸ್ ನಂಬರ್ ಆಫ್ ಡೇಸ್ ಟು ಎಕ್ಸ್ಪ್ಲೈನ್ ದಟ್ ಇಟ್ ಸೆಲ್ಫ್, ಹೌ ಆರ್ಗ್ಯುಮೆಂಟ್ಸ್ ಕೌಂಟರ್ ಆರ್ಗ್ಯುಮೆಂಟ್ಸ್ ಸ್ಟಾರ್ಟೆಡ್. ಫೈನಲಿ ಮಂಡನ ಮಿಶ್ರ ಅಕ್ಸೆಪ್ಟ್ಸ್ ಇಸ್ ಡಿಫೀಟ್ ಆ್ಯಂಡ್ ಬಿಕಮ್ಸ್ ಇಸ್ ಡಿಸೈಪಲ್. And he was named as the foremost disciple as Sureshwaracharya. And Sureshwaracharya was the first pontiff Jagadguru of Sringeri Sharada Peetham, appointed by Sri Adi Shankaracharya. So Karmakanda is so famous. That's what now the Lord is talking. So ultimately Lord hints at what? Vedavada Rata say, do all these things. But indirectly what he says, Lord is telling, from that you may get a better life. You may go to heaven, but you will not get moksha. You will not be realized. You will not be emancipated. You will not be enlightened. You will never reach this state of highest Advaita sthiti. So, to confirm that point in the third sloka, he concludes that. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇಸಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಸಚ್ ಪೀಪಲ್, ಯಾರು ಕರ್ಮಠಾಸ್, ಪೀಪಲ್ ಹೂ ಬಿಲೀವ್ ಓನ್ಲಿ ಇನ್ ಕರ್ಮಕಾಂಡ, ಯು ಅಂಡರ್ಸ್ಟ್ಯಾಂಡ್, ಯಾರು ವೇದಗಳ ಕರ್ಮದಲ್ಲಿ ಮಾತ್ರ ಆಸೆ ಇಟ್ಕೊಂಡಿದ್ದಾರೋ, ಆಸಕ್ತಿ ಇಟ್ಕೊಂಡಿದ್ದಾರೋ, ಯಜ್ಞ ಹೋಮ ದಾನ ತಪಸ್ಸುಗಳನ್ನು ಮಾತ್ರ ಮಾಡಬೇಕು ಅನ್ನೋರು ಕರ್ಮಠರು. ದೇ ಆರ್ ವೇದವಾದರತಃ, ಅಂತಹ ವೇದವಾದ ರಥರಾಗಿರ್ತಕ್ಕಂಥವರು ಅವರಿಗೆ ಭೋಗ ಐಶ್ವರ್ಯದಲ್ಲೇ ಮನಸ್ಸಿದೆ. ಆದ್ದರಿಂದ ಏನಾಗಿದೆ ಅಂದರೆ, ತಯಾ ಅಪಹೃತ ಚೇತಸಾಂ, ವೇದಗಳ ಕರ್ಮಾನುಷ್ಠಾನವೇ ಮುಖ್ಯ ಅಂತ ಅವರು ತಿಳ್ಕೊಂಡಿರೋದನ್ನು, ನಿಜವಾಗ ಅವರ ಬುದ್ಧಿ ಭ್ರಮಣೆಯಾಗಿದೆ, ಅವರ ಬುದ್ಧಿ ಅಪಹರಿಸಲ್ಪಟ್ಟಿದೆ. ಅವರ ಬುದ್ಧಿ, ಸಿ ದೇರ್ ಇಂಟೆಲೆಕ್ಟ್ ಹ್ಯಾಸ್ ಬಿನ್ ಟೋಟಲಿ ಕ್ಲೌಡೆಡ್, ದೇರ್ ರೀಸನಿಂಗ್ ಪವರ್ ಹ್ಯಾಸ್ ಬಿನ್ ಕ್ಲೌಡೆಡ್ ಅಂತ, discriminatory power has been clouded and such people who believe only in karmakanda, they have a deluded intellect ant artha. Avara manasu buddhi aparanakku olagagide antavara buddhi antavara
ಮನಸ್ಸು ಮತ್ತೆ ಬುದ್ಧಿ ಏನಾಗುತ್ತೆ, ಸಮಾಧವನ ವಿಧೀಯತೆ, ಸಮಾಧಿಯನ್ನು ಹೊಂದೋದಿಲ್ಲ ಅಂದ್ರೆ ಸಮತ್ವವನ್ನು ಹೊಂದೋದಿಲ್ಲ. ದಟ್ ಇಸ್ ವಾಟ್ ಲಾರ್ಡ್ ಈಸ್ ಟಾಕಿಂಗ್. ನಾವು ಈ ಥರ್ಡ್ ಶ್ಲೋಕ ಅಂತ ಹೇಳಿದ್ನಲ್ಲ, ನೌ ಹೀ ಈಸ್ ಮೇಕಿಂಗ್ ವೆರಿ ಕ್ಲಿಯರ್ ಭಗವಂತ ಹೇಳ್ತಾ ಇರೋ ಮಾತು ಇದು. ಯಾರು ಹೇಳ್ತಾ ಇದ್ದಾರೆ? ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಬರೀ ವೇದಗಳನ್ನೇ ನಂಬ್ಕೊಂಡು ಬರ್ತಕ್ಕಂಥವರು, ಕರ್ಮಕಾಂಡದಲ್ಲೇ ಆಸಕ್ತಿ ಇರೋರು, ಅವರ ಬುದ್ಧಿ ಭ್ರಮಣೆಯಾಗಿದೆಯಪ್ಪ ಅರ್ಜುನ, ಅವರ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಲ್ಪ. ನಿಶ್ಚಯವಾಗಿಯೂ ಅವರಿಗೆ ಸಮತ್ವದ ಬುದ್ಧಿ ಬರೋದಿಲ್ಲ, ಅವರಿಗೆ ಭೋಗದ ಕಡೆ ಮನಸ್ಸಿರೋದ್ರಿಂದ ಕೀರ್ತಿ, ಅಧಿಕಾರ, ಆರೋಗ್ಯ, ಅಭಿವೃದ್ಧಿ, ಶಾಂತಿ, ಸ್ವರ್ಗ ಪ್ರಾಪ್ತಿ ಇವೇ ಅವರ ಮನಸ್ಸಲ್ಲಿರೋದ್ರಿಂದ ಕೆಲಸಗಳನ್ನು ಆ ಪ್ರಕಾರವಾಗಿ ಮಾಡಬೇಕು ಅಂತ ಅವ್ರು ಹೇಳೋದ್ರಿಂದ, ಸ್ವರ್ಗ ಪ್ರಾಪ್ತಿಗೋಸ್ಕರ ನೀನು ಯಜ್ಞ ಮಾಡು, ಹೋಮ ಮಾಡು, ದಾನ ಮಾಡು ಅಂತ ಹೇಳೋದ್ರಿಂದ ಫಲಪ್ರಾಪ್ತಿಯೇ ಅವರ ದೃಷ್ಟಿಯಾಗಿರೋದ್ರಿಂದ ಅಂಥವರಿಗೆ ಸಮತ್ವ ಬುದ್ಧಿ ಬರೋದಿಲ್ಲ, ಸಮತ್ವ ಉಂಟಾಗೋದಿಲ್ಲ. ದೇ ನೆವರ್ ಬಿಕಮ್ ಈಕ್ವಾನಿಮಸ್ ಇನ್ ದೇರ್ ಮೈಂಡ್. ಸಮಾಧವ ನ ವಿಧೀಯತೆ, ಅಂಥವರ ಬುದ್ಧಿ, ಸಿ ದ ಇಂಟೆಲೆಕ್ಟ್ ಆಫ್ ಸಚ್ ಪೀಪಲ್, ದೇರ್ ಮೈಂಡ್ ಅಂಡ್ ಬುದ್ಧಿ ವಿಲ್ ನೆವರ್ ಎಂಟರ್ ಇನ್ ಟು ಸಮಾಧಿ. ಮೀನ್ಸ್ ಆಚಾರ್ಯ ಶಂಕರ ಗಿವ್ಸ್ ವ್ಯಾಖ್ಯಾನ, ಸಮಾಧವನ ವಿಧೀಯತೆ ಮೀನ್ಸ್ ದೇ ಅಂತಃಕರಣ, ಇಂಟರ್ನಲಿ ದೇರ್ ಮೈಂಡ್ ನೆವರ್ ಗೆಟ್ಸ್ ಸ್ಟೆಬಿಲೈಸ್ಡ್, ಇಂಟರ್ನಲಿ ದೇರ್ ಮೈಂಡ್ ನೆವರ್ ಗೆಟ್ಸ್ ನೆವರ್ ಫೈಂಡ್ಸ್ ಈಕ್ವಾನಿಮಸ್ ಮೋಡ್, ಈಕ್ವಾನಿಮಸ್ ಸ್ಟೇಟ್, ಈಕ್ವಾನಿಮಸ್ ಫೀಲಿಂಗ್. ದಟ್ ಇಸ್ ಅ ಪಾಯಿಂಟ್. ಸಮಾಧವನ ವಿಧೀಯತೆ ಅಂದರೆ ಇಟ್ ಮೀನ್ಸ್ ಸಮಾಧವನ ವಿಧೀಯತೆ ಅನ್ನೋದಕ್ಕೆ ರಾಮಾನುಜಾಚಾರ್ಯ ಹೇಳ್ತಾರೆ, ಸಮಾಧವನ ವಿಧೀಯತೆ ಅಂದರೆ ಅಂಥವರ ಮನಸ್ಸು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ, ನಿಶ್ಚಲವಾದ ಪರಮಾತ್ಮನನ್ನು ಪಡೀಬೇಕು ಅನ್ನೋ ಬುದ್ಧಿ ಬರೋದಿಲ್ಲ ಅಂತ ರಾಮಾನುಜಾಚಾರ್ಯ ಹೇಳ್ತಾ ಇದ್ದಾರೆ. ಆಚಾರ್ಯ ರಾಮಾನುಜ ಸೇಸ್ ಸಮಾಧವನ ವಿಧೀಯತೆ ಮೀನ್ಸ್ ಭೋಗೈಶ್ವರ್ಯ ಪ್ರಯ ಪ್ರಸಕ್ತಾನಾಂ ತಯಾ ಅಪೃತ ಚೇಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವನ ವಿಧೀಯತೆ ಮೀನ್ಸ್ ದೇರ್ ಮೈಂಡ್ ವಿಲ್ ನೆವರ್ ಎಂಟರ್ ಟುವರ್ಡ್ಸ್ ಗಾಡ್. ಪರಮಾತ್ಮ ಭಾವವನ್ನು ಹೊಂದೋದಿಲ್ಲ. ಯಾಕೆ ಅಂದರೆ ಅವರು ಕೇವಲ ಲಾಲಸೆಯಿಂದ ಇಷ್ಟಕಾಮ್ಯವಾದ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ, ಭೋಗ ಐಶ್ವರ್ಯ ಪ್ರಾಪ್ತಿಯಾಗತ್ತೆ, ಇಷ್ಟೇ ಅವರ ಮನಸ್ಸು ಇರೋದ್ರಿಂದ ಪರಮಾತ್ಮನ ದರ್ಶನ ಆಗೋದಿಲ್ಲ. ಸಮಾಧವನ ವಿಧೀಯತೆ ಅಂದರೆ ಅಕಾರ್ಡಿಂಗ್ ಟು ಆಚಾರ್ಯ ರಾಮಾನುಜ, ಪರಮಾತ್ಮನಲ್ಲಿ ನಿಶ್ಚಯವಾದ ಬುದ್ಧಿ ಬರೋದಿಲ್ಲ, ಪರಮಾತ್ಮನನ್ನು ಹೊಂದಲೇಬೇಕು ಅನ್ನೋ ಬುದ್ಧಿ ಬರೋದಿಲ್ಲ ಅವರಿಗೆ ಅನ್ನೋ ಅರ್ಥ. ಸಮಾಧೀಯತೆ ಅಸ್ಮಿನ್ ಆತ್ಮ ಜ್ಞಾನಮಿತಿ ಸಮಾಧಿ ಮನಃ. ಆಚಾರ್ಯ ರಾಮಾನುಜ ಸೇಸ್, ಮಧ್ವಾಚಾರ್ಯ ಸೇಸ್ ಸಮಾಧವನ ವಿಧೀಯತೆ ಮೀನ್ಸ್ ಸಮಾಧ್ಯರ್ಥೆ ಈಶ್ವರೇ ಮನಸ್ಸಮಾಧಾನ ಸಮ್ಯಕ್ ನ ಭವತಿ. ಸಮಾಧವನ ವಿಧೀಯತೆ ಮೀನ್ಸ್ ಆಚಾರ್ಯ ಮಾಧ್ವಾ ಸೇಸ್ ಸಮಾಧ್ಯರ್ಥೆ ಈಶ್ವರೇ ಮನಸ್ಸಮಾಧಾನ ಸಮ್ಯಕ್ ನ ಭವತಿ ಅಂದರೆ ಈಶ್ವರ ಅಂದರೆ ಭಗವಂತ, ಭಗವಂತನನ್ನು ಹೊಂದಬೇಕು ಅಂತಕ್ಕಂಥ ಆಸೆ ಆ ಮನಸ್ಸಿನಲ್ಲಿ ಯಾವತ್ತೂ ಬರೋದಿಲ್ಲ. ಸಮಾಧ್ಯರ್ಥೆ ಮೀನ್ಸ್ ಈಶ್ವರೇ ಮನಸ್ಸಮಾಧಾನ ಸಮ್ಯಕ್ ನ ಭವತಿ ಅಕಾರ್ಡಿಂಗ್ ಟು ಮಧ್ವಾಚಾರ್ಯ. ದಟ್ ಇಸ್ ಹೌ ದಿ ತ್ರೀ ದೇ ಗೋ ಟುಗೆದರ್, ದ ತ್ರೀ ಶ್ಲೋಕಾಸ್ ಗೋ ಟುಗೆದರ್, ಯು ಹ್ಯಾವ್ ಟು ಟೇಕ್ ಟುಗೆದರ್. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರ ತಾಪಾರ್ಥ ನಾನ್ಯತ್ ಅಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಇನ್ ದೀಸ್ ತ್ರೀ ಶ್ಲೋಕಾಸ್ ಲಾರ್ಡ್ ಈಸ್ ಮೇಕಿಂಗ್ ಕ್ಲಿಯರ್. ಸೊ ದಿ ಕನ್ಫ್ಯೂಷನ್ ನೌ ಡೆಫಿನೆಟ್ಲಿ ಶುಡ್ ಗೋ. ಅಂದರೆ ರಾಮ್ಸುಖ್ ದಾಸ್ ಜಿ ಅವರು ಒಂದು ಮಾತು ಹೇಳ್ತಾರೆ ಇದರ, ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಟೇಕ್ ದಿ ಈಸೋಟೆರಿಕ್ ಮೀನಿಂಗ್, ದ ಇನ್ನರ್ ಮೀನಿಂಗ್, ನಾಟ್ ದಿ ಎಕ್ಸೋಟೆರಿಕ್, ನಾಟ್ ದಿ ಔಟರ್ ಮೀನಿಂಗ್. ಇಟ್ ಡಸಂಟ್ ಮೀನ್ ದಟ್ ಲಾರ್ಡ್ ಈಸ್ ಟಾಕಿಂಗ್ ಸಮಥಿಂಗ್ ಇಲ್ ಆಫ್ ವೇದಾಸ್. ನೋ, Lord is not talking anything against Vedas, because Vedas themselves have come from Lord only. ವೇದಗಳು ಎಲ್ಲಿಂದ ಬಂದಿದೆ? ಪರಮಾತ್ಮನಿಂದನೇ ಬಂದಿರೋದ್ರಿಂದ ಇಲ್ಲಿ ವೇದಗಳ ಅವಹೇಳನೆ ಆಗ್ತಾ ಇದೆಯಾ? ಇಲ್ಲ.
ನೀ ವೇದಗಳನ್ನು ಫಾಲೋ ಮಾಡಬೇಡ ಅಂತ ಹೇಳ್ತಾನಲ್ಲಪ್ಪ ಪರಮಾತ್ಮ. ಏನಿದು? ಅಲ್ಲ, ಅರ್ಥ ಅಲ್ಲ. ಪರಮಾತ್ಮನ ಉದ್ದೇಶ ಏನು ಅಂದರೆ, ವೇದಗಳಲ್ಲಿ ಇರ್ತಕ್ಕಂತಹ ವಿಚಾರಗಳು ಸಾಮಾನ್ಯವಾಗಿ ಪ್ರಾಪಂಚಿಕರಿಗೆ ಏನು ಬೇಕೋ ಅದಿರೋದು ಸತ್ಯ, ಅವ್ರಿಗೆ ಅಷ್ಟೇ ಬೇಕು. ಐಹಿಕ ಫಲಪ್ರಾಪ್ತಿ, ಈ ಜನ್ಮದಲ್ಲಿ ಒಳ್ಳೇದಾಗಬೇಕು, ಮುಂದಿನ ಜನ್ಮದಲ್ಲೂ ಒಳ್ಳೇದಾಗಬೇಕು, ಅಥವಾ ಪರಲೋಕದಲ್ಲಿ ಒಳ್ಳೇದಾಗಬೇಕು. ಅವ್ರಿಗೆ ನಮಗೆ ಸಾಮಾನ್ಯರಿಗೆ ಏನು ಬೇಕಾಗಿದೆ? ಇಲ್ಲೂ ಒಳ್ಳೇದಾಗಬೇಕು, ಅಲ್ಲೂ ಒಳ್ಳೇದಾಗಬೇಕು. ಸಿ, ಐ ಶುಡ್ ಬಿ ಬೆನಿಫಿಟೆಡ್ ಹಿಯರ್ ಇನ್ ದಿಸ್ ಆಸ್ ಲಾಂಗ್ ಆಸ್ ಐ ಆಮ್ ಅಲೈವ್. ಐಹಿಕ ಆರ್ ಆಮೋಷ್ಮಿಕ, ಆಫ್ಟರ್ ಡೆತ್ ಆಲ್ಸೋ ಐ ಶುಡ್ ಬಿ ಬೆನಿಫಿಟೆಡ್. ಸಿ, ದಟ್ ಇಸ್ ವಾಟ್ ವಿ ವಾಂಟ್. ಲೆಟ್ ಗುಡ್ ಥಿಂಗ್ಸ್ ಹ್ಯಾಪನ್ ಟು ಮೀ, ಮೆಜಾರಿಟಿ ಮೆಜಾರಿಟಿ. ಫಾರ್ ದಟ್ ಪರ್ಪಸ್ ದ ವೇದಾಸ್ ಇಂಜಂಕ್ಷನ್ಸ್ ಆರ್ ದೇರ್, ದಿ ಕರ್ಮಾಸ್ ಆರ್ ದೇರ್. ಯು ಪರ್ಫಾರ್ಮ್ ದೀಸ್ ಥಿಂಗ್ಸ್, ಯು ವಿಲ್ ಗೆಟ್ ಆಲ್ ದಟ್ ಯು ವಾಂಟ್. ಇಂತಿಂತಹ ಕಾಮ್ಯಕರ್ಮಗಳನ್ನು ಮಾಡೋದ್ರಿಂದ, ಯಜ್ಞಗಳನ್ನು ಮಾಡೋದ್ರಿಂದ ನಿನಗೆ ಕೆಲವು ಫಲಪ್ರಾಪ್ತಿಗಳು ಆಗತ್ತೆ, ಇಂತಿಂಥದನ್ನು ಮಾಡೋದ್ರಿಂದ ನಿನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತವ್ರಿಗೋಸ್ಕರ ಇರೋದು. ಆದರೆ ಅದರಿಂದ ಜ್ಞಾನ ಪ್ರಾಪ್ತಿ ಆಗಲ್ಲ. ಅಷ್ಟು ಮಾತ್ರ ಮಾಡೋದ್ರಿಂದ ಜ್ಞಾನ ಉಂಟಾಗಲ್ಲಪ್ಪ ಅರ್ಜುನ. ಜ್ಞಾನ ಬರಬೇಕು ಅಂದರೆ ಇದನ್ನು ದಾಟಿ ಹೋಗಬೇಕು. ಜ್ಞಾನ ಕಾಂಡ, ಜ್ಞಾನ ಉತ್ಪತ್ತಿ ಆಗುವುದು ಈ ಕರ್ಮಗಳಿಂದ ಅಲ್ಲ ಅಂತ ಸೂಚನೆ. ಇದನ್ನೇ ಆಚಾರ್ಯರು ಭಗವದ್ಗೀತಾ ಭಾಷ್ಯದಲ್ಲಿ ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿಯೇ ಆಚಾರ್ಯರು ಏನು ಹೇಳಿದ್ದಾರೆ ಅಂದರೆ, ಜ್ಞಾನ ಕರ್ಮ ಸಮುಚ್ಚಯವಾದವನ್ನು ಖಂಡನೆ ಮಾಡಿದ್ದಾರೆ. ಬೈ ಕರ್ಮಾಸ್ ಎಲೋನ್ ಯು ಡೋಂಟ್ ಬಿಕಮ್ ಲಿಬರೇಟೆಡ್ ಅಂತ ಅರ್ಥ. ಓನ್ಲಿ ಬೈ ಜ್ಞಾನ ಯು ವಿಲ್ ಬಿ ಲಿಬರೇಟೆಡ್. ಜ್ಞಾನ ಈಸ್ ಡಿಫರೆಂಟ್, ಇಂಡಿಪೆಂಡೆಂಟ್ ಆಫ್ ಕರ್ಮಾಸ್. ಬೈ ಡೂಯಿಂಗ್ ಕಾಮ್ಯಕರ್ಮ ಯು ವಿಲ್ ನಾಟ್ ಬಿ ಲಿಬರೇಟೆಡ್, ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಆ ಮಾತು ಅರ್ಥ ಆಗಲಿ ಅಂತ ಭಗವಂತ ಹೇಳ್ತಾರೆ. ವೇದಗಳ ಅವಹೇಳನೆ ಇಲ್ಲ. ಹಿ ಈಸ್ ನಾಟ್ ಡೆನಿಗ್ರೇಟಿಂಗ್ ಆರ್ ಡಿಗ್ರೇಡಿಂಗ್ ವೇದಾಸ್. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ಟೆಲ್ಲಿಂಗ್ ಅಸ್ ಅಂದರೆ, ಯು ಗೋ ಬಿಯಾಂಡ್ ಕಾಮ್ಯಕರ್ಮ, ಯು ಗೋ ಬಿಯಾಂಡ್ ಕರ್ಮಕಾಂಡ, ಗೋ ಟು ದ ಜ್ಞಾನಕಾಂಡ, ಗೋ ಟು ಎ ಗುರು ಹೂ ಕ್ಯಾನ್ ಟೆಲ್ ಯು ದ ಸೀಕ್ರೆಟ್ಸ್ ಆಫ್ ಉಪನಿಷತ್ಸ್. ಉಪನಿಷತ್ಸ್ ಮೀನ್ಸ್ ಜ್ಞಾನ, ದೇ ಆರ್ ದ ಶ್ರುತೀಸ್. ಉಪನಿಷತ್ ಮೀನ್ಸ್ ಜ್ಞಾನ ಓನ್ಲಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಓನ್ಲಿ ಅಂಡರ್ ದಿ ಏಬಲ್ ಗೈಡೆನ್ಸ್ ಆಫ್ ಎ ಸಮರ್ಥ ಸದ್ಗುರು. ಗುರುವಿನ ಮೂಲಕ ಅರ್ಥ ಆಗ್ತಕ್ಕಂಥದ್ದು, ಅದರಿಂದ ಪರಮಪದ ಪ್ರಾಪ್ತಿಯಾಗತ್ತೆ ಹೊರತು ಕೇವಲ ಕಾಮ್ಯಕರ್ಮಗಳಿಂದ ಅಲ್ಲ. ದಿಸ್ ಈಸ್ ದ ಹಿಂಟ್ ಗಾಡ್ ಲಾರ್ಡ್ ಈಸ್ ಗಿವಿಂಗ್ ಇನ್ ದೀಸ್ ತ್ರೀ ಶ್ಲೋಕಾಸ್ ಅಂತ ಅರ್ಥ. ಸೊ ಟು ಮೇಕ್ ಇಟ್ ವೆರಿ ಕ್ಲಿಯರ್, ದ ನೆಕ್ಸ್ಟ್ ಶ್ಲೋಕ, ಇಟ್ ಮೇ ಲುಕ್ ಕನ್ಫ್ಯೂಸಿಂಗ್ ಬಟ್ ಇಟ್ ಶುಡ್ ಬಿ ಕ್ಲಿಯರ್ ನೌ. ನೆಕ್ಸ್ಟ್ ಶ್ಲೋಕ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ನಿಸ್ತ್ರೈಗುಣ್ಯೋ ಭವಾರ್ಜುನ. ಅರ್ಜುನ ನಿಸ್ತ್ರೈಗುಣ್ಯ ಭವ. ಈಸ್ ಕ್ಲಿಯರ್ ಕಟ್ ಅಸರ್ಟಿವ್ ಉಪದೇಶ ಟು ಅರ್ಜುನ. ಅರ್ಜುನ, ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಬ್ರದರ್ ಇನ್ ಲಾ, ಲಿಸನ್ ಹಿಯರ್. ಯು ಹ್ಯಾವ್ ಟು ಬಿಕಮ್ ಭವ, ಮೀನ್ಸ್ ಯು ಹ್ಯಾವ್ ಟು ಬಿಕಮ್ ವಾಟ್? ನಿಸ್ತ್ರೈಗುಣ್ಯ. ನಾಟ್ ಓನ್ಲಿ ದಟ್, ಯು ಹ್ಯಾವ್ ಟು ಬಿಕಮ್ ನಿರ್ದ್ವಂದ್ವ, ಬಿಯಾಂಡ್ ದ್ವಂದ್ವ. ಯು ಶುಡ್ ಬಿಕಮ್ ನಿತ್ಯ ಸತ್ವಸ್ಥ. ನಿತ್ಯ ಸತ್ವಸ್ಥ ಅಂದ್ರೇನು? ಸದಾ ಆಲ್ ದ ಟೈಮ್ ಯು ಶುಡ್ ಬಿ ಇನ್ ಸಾತ್ವಿಕ್ ಕಂಡೀಷನ್, ಪ್ಯೂರ್ ಕಂಡೀಷನ್. ಅಂಡ್ ಆಲ್ಸೋ ಯು ಶುಡ್ ಬಿಕಮ್ ನಿರ್ಯೋಗಕ್ಷೇಮ ಭವ ಅರ್ಜುನ. ನಿರ್ಯೋಗಕ್ಷೇಮ ಭವ, ಡೋಂಟ್ ಥಿಂಕ್ ಯುವರ್ ಸೆಲ್ಫ್ ಅಬೌಟ್ ಯುವರ್ ಯೋಗಕ್ಷೇಮ. ಬಿಕಮ್ ಕೇರ್ ಫ್ರೀ ಅಂತ ಅರ್ಥ. ನಿನ್ನ ಯೋಗಕ್ಷೇಮದ ಬಗ್ಗೆ ನೀನು ಆಸೆ ಇಟ್ಕೊಳ್ಬೇಡ, ಪ್ರಯತ್ನ ಪಡಬೇಡ. ನಿರ್ಯೋಗಕ್ಷೇಮನಾಗಿರೋ ಅಂದರೆ ಯಾವುದೇ ರೀತಿ ಯೋಚನೆ ಇಲ್ಲದೆ ಯೋಚನಾರಹಿತನಾಗಿ ಇದ್ದು ಬಿಡು ಅಂತ ಅರ್ಥ. ಅದೇ ರೀತಿ ನಿರ್ದ್ವಂದ್ವ, ಯಾವುದೇ ದ್ವಂದ್ವಕ್ಕೆ ಅವಕಾಶ ಇಲ್ಲ, ಹಾಗೆ ಇದ್ದು ಬಿಡು, ಕೇರ್ ಫ್ರೀ. ಡೋಂಟ್ ಕ್ಯಾರಿ ಎನಿ ಪ್ಯಾರಾಡಾಕ್ಸಸ್ ಇನ್ ದಿ ಲೈಫ್, ನೋ ಆಪೋಸಿಟ್ಸ್. ಡೋಂಟ್ ಬಾದರ್ ಅಬೌಟ್ ಗುಡ್ ಆರ್ ಬ್ಯಾಡ್, ಡೋಂಟ್ ಬಾದರ್ ಅಬೌಟ್ ಪೈನ್ ಆರ್ ಪ್ಲೆಷರ್, ಡೋಂಟ್ ಬಾದರ್ ಅಬೌಟ್ ಸುಖ ಆ್ಯಂಡ್ ದುಃಖ, ಡೋಂಟ್ ಬಾದರ್ ಅಬೌಟ್ ವಿಕ್ಟರಿ ಆರ್ ಡಿಫೀಟ್.
ಜೀವನದಲ್ಲಿ ಜಯವೇ ಬರಲಿ, ಅಪಜಯವೇ ಬರಲಿ, ಕಷ್ಟವೇ ಬರಲಿ, ಸುಖವೇ ಬರಲಿ, ನೋವೇ ಬರಲಿ, ಏನೇ ಬರಲಿ, ಅದರಿಂದ ವಿಚಲಿತನಾಗಬೇಡಪ್ಪ ಅರ್ಜುನ. ಅಂದರೆ ಡೋಂಟ್ ಬಿ ಕ್ಯಾರಿಡ್ ಅವೇ, ಡೋಂಟ್ ಬಿ ಅಟ್ರಾಕ್ಟೆಡ್, ಡೋಂಟ್ ಬಿ ಸಪ್ರೆಸ್ಡ್ ಬೈ ಸಚ್ ಆಪೋಸಿಟ್ಸ್, ಆಪೋಸಿಟ್ಸ್ ಇನ್ ದ ಲೈಫ್, ದ್ವಂದ್ವ, ಆಪೋಸಿಟ್ಸ್. ಟುಡೇ ದೇರ್ ಇಸ್ ಸುಖ, ಟುಮಾರೋ ದೇರ್ ಇಸ್ ದುಃಖ. ಡೋಂಟ್ ಬಿ ಕ್ಯಾರಿಡ್ ಅವೇ ವೆನ್ ಸುಖ ಇಸ್ ದೇರ್ ವಿತ್ ಎಲೇಷನ್. ಸಿಮಿಲರ್ಲಿ ಡೋಂಟ್ ಸ್ಟಾರ್ಟ್ ವೀಪಿಂಗ್ ವೆನ್ ದೇರ್ ಇಸ್ ದುಃಖ. ನಥಿಂಗ್ ಇಸ್ ಪರ್ಮನೆಂಟ್, ಎವ್ರಿಥಿಂಗ್ ಇಸ್ ಟ್ರಾನ್ಸಿಯೆಂಟ್. ಯಾವುದು ಉಳಿಯಲ್ಲಪ್ಪ ಅರ್ಜುನ ಶಾಶ್ವತ, ಇದನ್ನು ಅರ್ಥ ಮಾಡ್ಕೋ ನೀನು. ಯಾವುದು ಶಾಶ್ವತ ಅಲ್ಲ. ದುಃಖ ಬಂದಿದೆಯಾ ಅನುಭವಿಸೋ, ಕೊರಗಬೇಡ ಅಂತ. ಸುಖ ಬಂತು ಅಂದರೆ ಬಹಳ ಉಪ್ಪಿ ಹೋಗಬೇಡ, ಮೇಲೆ ಹೋಗಬೇಡ, ಓ ನನ್ನ ಬಿಟ್ಟರೆ ಭಾಗ್ಯಶಾಲಿ ಯಾರೂ ಇಲ್ಲ ಅಂತ, ನನಗೆ ಇಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ, ಹಾಂ ಆ ಥರ. ಡೋಂಟ್ ಫೀಲ್ ಹೈಲಿ ಎಲೇಟೆಡ್, ಡೋಂಟ್ ಸ್ಟಾರ್ಟ್ ಗಿವಿಂಗ್ ಪಬ್ಲಿಸಿಟಿ ದಟ್ ಯು ಆರ್ ದ ರಿಚೆಸ್ಟ್ ಮ್ಯಾನ್, ಯು ಆರ್ ದ ಹ್ಯಾಪಿಯೆಸ್ಟ್ ಮ್ಯಾನ್, ಬಿಕಾಸ್ ದಟ್ ಇಸ್ ಆಲ್ಸೋ ಟೆಂಪರರಿ. ಸೊ ನಿರ್ದ್ವಂದ್ವ ಭವ, ನಿತ್ಯ ಸತ್ವಸ್ಥ, ಸಾತ್ವಿಕ್ ಸ್ಟೇಟ್, ಯಾವಾಗಲೂ ಸತ್ವಗುಣದಲ್ಲೇ ಇರು, ಸಾತ್ವಿಕನಾಗಿರು. ಅಂದರೆ ರಜೋಗುಣ ತಮೋ ಗುಣಗಳಿಂದ ಏನೇ ಕೆಲಸ ಮಾಡಿದರು, ಯಾವುದೇ ಕರ್ಮಗಳನ್ನು ಮಾಡ್ತಾ ಹೋದರು, ಅಥವಾ ತಮೋ ಗುಣದಿಂದ ಅಜ್ಞಾನದಲ್ಲೇ ಇದ್ದರು, ಅದನ್ನು ಆದಷ್ಟು ನಿಗ್ರಹ ಮಾಡಿ ಸಾತ್ವಿಕನಾಗಿರೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ರಜೋಗುಣಿಯಾಗಿರಬಾರ್ದು, ತಮೋಗುಣಿಯಾಗಿರಬಾರ್ದು. ಸಾತ್ವಿಕನಾಗಿರೋದಕ್ಕೆ ನೀನು ಪ್ರಯತ್ನ ಪಡಬೇಕು ಅರ್ಜುನ. ಆದ್ದರಿಂದ ನಿಸ್ತ್ರೈಗುಣ್ಯೋ ಭವ, ಈ ಮೂರು ಗುಣಗಳನ್ನು ದಾಟಿ ನೀನು ಮೇಲೆ ಹೋಗಬೇಕು. ಯಾವುದು? ಸತ್ವ, ರಜಸ್ಸು, ತಮಸ್ಸು, ಈ ಮೂರನ್ನು ದಾಟಿ ಹೋಗಬೇಕು ನೀನು. ನಿಸ್ತ್ರೈಗುಣ್ಯ ಭವ ಅಂದ್ರೆ ಅದೇ ಅರ್ಥ. ಯೋಗಕ್ಷೇಮ, ನಿರ್ಯೋಗಕ್ಷೇಮ ಭವ ಅಂತ ಅರ್ಥ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಕೊನೆ, ನಿನ್ನ ಯೋಗಕ್ಷೇಮದ ಬಗ್ಗೆಯೂ ನೀನು ಯೋಚನೆ ಮಾಡಬೇಡ, ಕೇವಲ ಆತ್ಮವಾನ್ ಅಂದರೆ ಆತ್ಮಸ್ಥನಾಗಿರು. ಫೈನಲಿ ಈಸ್ ಎಸ್ ಬಿ ಆತ್ಮನಿಷ್ಠ ಆಲ್ ದ ಟೈಮ್, ಬಿ ಬ್ರಹ್ಮನಿಷ್ಠ ಆಲ್ ದ ಟೈಮ್. ಲೆಟ್ ಯುವರ್ ಮೈಂಡ್ ಬಿ ಇನ್ ಯುವರ್ ಓನ್ ಆತ್ಮ. ಟ್ರೈ ಟು ನೋ ರಿಯಲಿ ಹೂ ಯು ಆರ್, ಬಿ ಇನ್ ದಟ್ ಸ್ಟೇಟ್ ಓನ್ಲಿ. ಡೋಂಟ್ ಇವನ್ ಬಾದರ್ ಅಬೌಟ್ ಯುವರ್ ಯೋಗಕ್ಷೇಮ. ನೌ ದ ಸಬ್ಟಲ್ ಹಿಂಟ್ ವಾಟ್ ಹಿ ಹ್ಯಾಸ್ ಗಿವನ್ ಇನ್ ದಿ 45th ಶ್ಲೋಕ ಹಿಯರ್, ನಿರ್ಯೋಗಕ್ಷೇಮ, ಇಟ್ ಈಸ್ ಸೋ ಡಿಫಿಕಲ್ಟ್. ದಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಉಪದೇಶ ಹಿ ಗಿವ್ಸ್ ಲೇಟರ್. ಯು ಡೋಂಟ್ ಬಾದರ್ ಅಬೌಟ್ ಯುವರ್ ಸೆಲ್ಫ್, ದಟ್ ಈಸ್ ಅ ಸ್ಟಾರ್ಟಿಂಗ್ ಹಿಂಟ್ ಹಿ ಹ್ಯಾಸ್ ಗಿವನ್ ಇನ್ ದ ಸೆಕೆಂಡ್ ಶ್ಲೋಕ, ಸೆಕೆಂಡ್ ಚಾಪ್ಟರ್, 45th ಶ್ಲೋಕ. 45th ಶ್ಲೋಕ, ಸೆಕೆಂಡ್ ಚಾಪ್ಟರ್, ದಿಸ್ ಇಸ್ ಅ ಸಬ್ಟಲ್ ಹಿಂಟ್. ಪ್ಲೀಸ್ ರಿಮೆಂಬರ್ ದಿಸ್, ಯು ನೋ ದಟ್ ಹೀ ಇಸ್ ದ ಹಿಂಟ್ ಈಸ್ ಹಿಯರ್ ವಿಚ್ ಎಂಡ್ಸ್ ಅಪ್ ಇನ್ ದ ಫೈನಲ್ ಚರಮ ಉಪದೇಶ ಇನ್ ದ ಲಾಸ್ಟ್. ವಾಟ್ ಈಸ್ ದಟ್ ಲಾಸ್ಟ್? ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಪ್ಲೀಸ್ ರಿಮೆಂಬರ್ ದಟ್. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ದಿಸ್ ಈಸ್ ದ ಪ್ರಾಮಿಸ್ ಗಾಡ್ ಹ್ಯಾಸ್ ಗಿವನ್. ಯುವರ್ ವೆಲ್ಫೇರ್, ಯುವರ್ ಯೋಗ ಆ್ಯಂಡ್ ಕ್ಷೇಮ ಐ ವಿಲ್ ಲುಕ್ ಆಫ್ಟರ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಹೋಲ್ ಪ್ರಾಸೆಸ್ ಆಫ್ ಗೀತಾ, ಆ್ಯಸ್ ಅವರ್ ಗುರುದೇವ್ ಆಲ್ವೇಸ್ ಟೆಲ್ಸ್, ಅಂಡರ್ಸ್ಟ್ಯಾಂಡಿಂಗ್ ಯಾರಿಗೂ ಆಗ್ತಾ ಇಲ್ಲ, ನೋ ಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಯು ಆರ್ ನಾಟ್ ಫಾಲೋಯಿಂಗ್ ವಾಟ್ ಹೀ ಸೇಸ್. ಸಿನ್ಸ್ ವಿ ಆರ್ ನಾಟ್ ಫಾಲೋಯಿಂಗ್ ವಾಟ್ ಹೀ ಸೇಸ್, ಸೊ ನೆವರ್ ಗೀತಾ ಈಸ್ ಅಂಡರ್ಸ್ಟುಡ್. ದಿಸ್ ಡಿವೈನ್ ಸಾಂಗ್ ವಿ ಓನ್ಲಿ ಅಪ್ರಿಷಿಯೇಟ್ ಅಂಡ್ ಲಿಸನ್ ಅಂಡ್ ಫರ್ಗೆಟ್ ಒನ್ಸ್ ವಿ ಗೋ ಔಟ್. ಆಫ್ಟರ್ ಲೆಕ್ಚರ್ ಇಸ್ ಓವರ್ ವಿ ಟೋಟಲಿ ಫರ್ಗೆಟ್. ದಟ್ ಇಸ್ ವಾಟ್ ಅವರ್ ಗುರು ಆಲ್ ದ ಟೈಮ್ ಸೇಸ್. ಸಿ ಯೋಗಕ್ಷೇಮಂ ವಹಮ್ಯಹಂ, ದಟ್ ಈಸ್ ಎ ಪ್ರಾಮಿಸ್ ಬೈ ದ ಲಾರ್ಡ್ ಟು ದ ಮ್ಯಾನ್ ಕೈಂಡ್. ಯು ಹ್ಯಾವ್ ಯು ರಿಪೋಸ್ ಯುವರ್ ಫೈತ್ ಇನ್ ಮೀ, ದೆನ್ ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಅರ್ಥ. ನಾವು ವಿ ನೆವರ್ ಹ್ಯಾವ್ 100% ಫೈತ್ ಆರ್ ರಿಪೋಸ್ ಅವರ್ ಫೈತ್ ಇನ್ ಭಗವಾನ್ ಅಲ್ಲ. ದಟ್ ಈಸ್ ವೈ ವಿ ಎಂಡ್ ಅಪ್ ಇನ್ ಪ್ರಾಬ್ಲಮ್ಸ್. ಸಿ ನಿರ್ಯೋಗಕ್ಷೇಮ ಭವ ಅರ್ಜುನ, ದಟ್ ಇಸ್ ವಾಟ್ ಹಿ ಹ್ಯಾಸ್ ಟೋಲ್ಡ್ ಹಿಯರ್. ಡೋಂಟ್ ಬಾದರ್ ಅಬೌಟ್ ಯುವರ್ ವೆಲ್ಫೇರ್ ಮೀನ್ಸ್ ವಾಟ್? ಐ ವಿಲ್ ಲುಕ್ ಆಫ್ಟರ್ ಯು. 100% ನಮಗೆ ಭಾವನೆ ಇದೆಯಾ? 100% ಡೂ ವಿ ರಿಯಲಿ ಬಿಲೀವ್ ಇನ್ ದಿಸ್ ಇಂಜಂಕ್ಷನ್ ಇನ್ ವಾಟ್ ಲಾರ್ಡ್ ಹ್ಯಾಸ್ ಗಿವನ್? ನೋ, ಹಾಫ್ ಹಾರ್ಟೆಡ್ಲಿ ಪಾರ್ಟ್ ಟೈಮ್ ವಿ ಬಿಲೀವ್. ಹಾಂ ಭಗವಂತ ನೀನೇ ಕಾಪಾಡಬೇಕಪ್ಪ, ನೀನನ್ನು ನೋಡ್ಕೊಳ್ಬೇಕಪ್ಪ, ಹಾಂ ನಮಸ್ಕಾರ ಮಾಡಿ. ಐ ಸಿ
ಸಣ್ಣ ಪ್ರಾಬ್ಲಮ್ ಬಂತು ಅಂದರೆ ವಿ ರನ್ ಅವೇ ಫರ್ಗೆಟ್ ಈಗ ಐ ಹ್ಯಾವ್ ಟು ಅಟೆಂಡ್ ಸಿ ದಿಸ್ ಪ್ರಾಬ್ಲಮ್ ಐ ಹ್ಯಾವ್ ಟು ಅಟೆಂಡ್ ಇಫ್ ದರ್ ಇಸ್ ಎ ಕ್ರೈಸಿಸ್ ಇನ್ ದ ಫ್ಯಾಮಿಲಿ ಐ ವಿಲ್ ರನ್ ಅವೇ ಟು ಅಟೆಂಡ್ ದಟ್ ಇಫ್ ದರ್ ಇಸ್ ಎ ಫೈನಾನ್ಷಿಯಲ್ ಪ್ರಾಬ್ಲಮ್ ಐ ವಿಲ್ ರನ್ ಅವೇ ಟು ಅಟೆಂಡ್ ಟು ದಟ್ ಮೈ ಮೈಂಡ್ ಇಸ್ ಟೋಟ್ಲಿ ಗಿಯರ್ಡ್ ಅಪ್ ಇಫ್ ದರ್ ಇಸ್ ಹೆಲ್ತ್ ಪ್ರಾಬ್ಲಮ್ ಫಿನಿಶ್ ಐ ಆಮ್ ಆಲ್ಮೋಸ್ಟ್ ಡೆಡ್ ದೇರ್ ಇಟ್ ಸೆಲ್ಫ್ ನಿರ್ಯೋಗ ಕ್ಷೇಮ ಐ ಕೆನಾಟ್ ಬಿಕಮ್ ವಾಟ್ ಲಾರ್ಡ್ ಈಸ್ ಟೆಲಿಂಗ್ ಯು ಬಿಕಮ್ ಲೈಕ್ ದಟ್ ಡೋಂಟ್ ಬಾದರ್ ಅಬೌಟ್ ಯುವರ್ ವೆಲ್ಫೇರ್ ಬಟ್ ವಿ ಆಲ್ವೇಸ್ ಬಾದರ್ ಅಬೌಟ್ ಅವರ್ ವೆಲ್ಫೇರ್ ಡೇ ಟು ಡೇ ಲೈಫ್ ವಿ ಬಾದರ್ ಲಾರ್ಡ್ ಈಸ್ ಟೆಲಿಂಗ್ ಆದರೆ ವಿ ಡೋಂಟ್ ಲಿಸನ್ ಯೋಗಕ್ಷೇಮ ಮೀನ್ಸ್ ವಾಟ್ ಇನ್ ನಾರ್ಮಲ್ ಸೆನ್ಸ್ ವೆಲ್ಫೇರ್ ನಾರ್ಮಲಿ ವೆನ್ ಟೂ ಪೀಪಲ್ ವಿ ಮೀಟ್ ಇನ್ ಅವರ್ ಕಂಟ್ರಿ ದ ಶಿಷ್ಟಾಚಾರ ಪ್ರೋಟೋಕಾಲ್ ಈಸ್ ಚೆನ್ನಾಗಿದ್ದೀರಾ ಆರ್ ಯು ಓಕೆ ಆರ್ ಯು ಓಕೆ ದಟ್ ಇಸ್ ಹೌ ನಾರ್ಮಲಿ ವಿ ಆಸ್ಕ್ ಇನ್ ಅ ಸಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ದಿಸ್ ಇಸ್ ವೆರಿ ಕಾಮನ್ ದೇ ಆಸ್ಕ್ ಅಬೌಟ್ ವೆಲ್ಫೇರ್ ಆಫ್ ಈಚ್ ಅದರ್ ಯೋಗಕ್ಷೇಮ ಚೆನ್ನಾಗಿದ್ದೀರಾ ಆರ್ ಯು ಓಕೆ ಆರ್ ಯು ಹೆಲ್ತಿ ಆರ್ ಯು ಓಕೆ ಅನ್ನೋ ಅರ್ಥ ಯೋಗಕ್ಷೇಮ ರೆಫರ್ಸ್ ಟು ವೆಲ್ಫೇರ್ ಬಟ್ ದಿ ಕರೆಕ್ಟ್ ಮೀನಿಂಗ್ ವೇದಾಂತಿಕ್ ಮೀನಿಂಗ್ ಆಫ್ ಯೋಗಕ್ಷೇಮ ಪ್ಲೀಸ್ ರಿಮೆಂಬರ್ ಯೋಗಕ್ಷೇಮ ಅಂದರೆ ಅವರ್ ಜನರಲ್ ವೆಲ್ಫೇರ್ ಜನರಲ್ ವೆಲ್ಫೇರ್ ಬಟ್ ಇಟ್ ಇನ್ವಾಲ್ವ್ಸ್ ಟೂ ವರ್ಡ್ಸ್ ಯೋಗ ಪ್ಲಸ್ ಕ್ಷೇಮ ಯೋಗ ಮೀನ್ಸ್ ವಾಟ್ ವಿ ಡೋಂಟ್ ಹ್ಯಾವ್ ವಿ ವಾಂಟ್ ಟು ಹ್ಯಾವ್ ಇಟ್ ವಿ ವಾಂಟ್ ಟು ಅಕ್ವೈರ್ ಇಟ್ ವಿ ವಾಂಟ್ ಟು ಪೊಸೆಸ್ ಇಟ್ ನಮಗೆ ಯಾವುದು ಇಲ್ಲವೋ ನಮ್ಮ ಹತ್ರ ಏನು ಇಲ್ಲವೋ ಅದನ್ನು ಪಡೆಯಬೇಕು ಅನ್ನೋ ಆಸೆ ಇದೆಯಲ್ಲ ಅದನ್ನು ಹೊಂದಬೇಕು ಅನ್ನೋ ಆಸೆ ಅದು ಯೋಗ ಯಾವುದು ಇಲ್ಲವೋ ಅದನ್ನು ಹೊಂದಬೇಕು ಯಾವುದು ಇಲ್ಲವೋ ಅದನ್ನು ನಾನು ತಗೊಳ್ಬೇಕು ಅದನ್ನು ಗಳಿಸಬೇಕು ಐ ಮಸ್ಟ್ ಅರ್ನ್ ಇಟ್ ವಾಟ್ ಐ ಡೋಂಟ್ ಹ್ಯಾವ್ ದಟ್ ಈಸ್ ಕಾಲ್ಡ್ ಯೋಗ ಕ್ಷೇಮ ಮೀನ್ಸ್ ವಾಟ್ ಎವರ್ ಐ ಹ್ಯಾವ್ ಅರ್ನ್ಡ್ ವಾಟ್ ಎವರ್ ಐ ಹ್ಯಾವ್ ಗೈನ್ಡ್ ವಾಟ್ ಎವರ್ ಐ ಹ್ಯಾವ್ ಅಕ್ವೈರ್ಡ್ ಐ ಶುಡ್ ರಿಟೈನ್ ಇಟ್ ಐ ಶುಡ್ ಪ್ರೊಟೆಕ್ಟ್ ಇಟ್ ಸೋ ದಟ್ ಅದರ್ಸ್ ವಿಲ್ ನಾಟ್ ಟೇಕ್ ಅವ್ ಕ್ಷೇಮ ಅಂದರೆ ನಾನು ಏನು ಗಳಿಸಿದ್ದೇನೆ ಏನು ಪಡ್ಕೊಂಡಿದ್ದೇನೆ ಅದನ್ನು ಕಾಪಾಡ್ಕೊಂಡು ಹೋಗೋದು ಅದನ್ನು ಕಳ್ಕೊಳ್ಳೋದೇ ಕಾಪಾಡ್ಕೊಂಡು ಹೋಗೋದು ಅದು ಕ್ಷೇಮ ಯೋಗ ಅಂದರೆ ಯಾವುದಿಲ್ಲವೋ ಅದನ್ನು ಪಡಿಬೇಕು ಕ್ಷೇಮ ಅಂದರೆ ಅದನ್ನು ಉಳಿಸ್ಕೊಳ್ಬೇಕು ಇದು ದಿ ಎಕ್ಸೋಟರಿಕ್ ವಾಚ್ಯಾರ್ಥ ವೆಲ್ಫೇರ್ ಸಿ ವಿ ಡೋಂಟ್ ಹ್ಯಾವ್ ಮನಿ ಐ ಡೋಂಟ್ ಹ್ಯಾವ್ ವೆಲ್ತ್ ಐ ಡೋಂಟ್ ಹ್ಯಾವ್ ಎ ಹೌಸ್ ಐ ಡೋಂಟ್ ಹ್ಯಾವ್ ಎ ಗುಡ್ ಜಾಬ್ ಆಲ್ ದಟ್ ಐ ವಾಂಟ್ ಸೊ ಐ ಸ್ಟ್ರೈವ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್ ಅದು ಯೋಗ ಒನ್ಸ್ ಐ ಗೆಟ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್ ಐ ಮಸ್ಟ್ ಪ್ರೊಟೆಕ್ಟ್ ಮೈ ವೆಲ್ತ್ ಐ ಮಸ್ಟ್ ಪ್ರೊಟೆಕ್ಟ್ ಮೈ ಮನಿ ಐ ಮಸ್ಟ್ ಪ್ರೊಟೆಕ್ಟ್ ಮೈ ಹೌಸ್ ಸೊ ಐ ಟೇಕ್ ಆಲ್ ದ ಮೆಷರ್ಸ್ ಐ ಹ್ಯಾವ್ ಲಾಟ್ ಆಫ್ ಗೋಲ್ಡ್ ಐ ಡೋಂಟ್ ಹ್ಯಾವ್ ಗೋಲ್ಡ್ ಐ ಅಕ್ವೈರ್ ಗೋಲ್ಡ್ ಸೊ ಇನ್ ಆರ್ಡರ್ ಟು ರಿಟೈನ್ ಪ್ರೊಟೆಕ್ಟ್ ಐ ವಿಲ್ ಕೀಪ್ ಇಟ್ ಇನ್ ದ ಬ್ಯಾಂಕ್ ಲಾಕರ್ ದಿಸ್ ಇಸ್ ಕ್ಷೇಮ ಇದ್ ಔಟರ್ ಮೀನಿಂಗ್ ದ ಇನ್ನರ್ ಮೀನಿಂಗ್ ಯೋಗ ಮೀನ್ಸ್ ವಾಟ್ ರಿಯಲಿ ವಿ ಡೋಂಟ್ ನೋ ವಾಟ್ ಈಸ್ ಅವರ್ ಪರ್ಪಸ್ ಆಫ್ ಬರ್ತ್ ವಿ ಡೋಂಟ್ ನೋ ಒನ್ಸ್ ಅಟ್ ಲೀಸ್ಟ್ ವಿ ನೋ ದ ಪರ್ಪಸ್ ಆಫ್ ಬರ್ತ್ ದ ರಿಯಲ್ ಗೋಲ್ ದ ರಿಯಲ್ ಮಿಷನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಟ್ರೈಂಗ್ ಟು ನೋ ಹೂ ಐ ಆಮ್ ದಟ್ ಈಸ್ ರೀಚಿಂಗ್ ಗಾಡ್ ಪರಮಾತ್ಮನನ್ನು ಹೊಂದೋದು ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಗುರುವಿನ ಕೃಪೆಯಿಂದ ಪಾರಮಾರ್ಥಿಕವಾಗಿ ನನ್ನ ಸ್ವರೂಪ ಜ್ಞಾನವನ್ನು ನಾನು ನಿಜವಾಗಲೂ ಯಾರು ಹೂ ಆಮ್ ಐ ರಿಯಲಿ ಟು ಅಂಡರ್ಸ್ಟ್ಯಾಂಡ್ ದಟ್ ಟು ಬಿ ಒನ್ ವಿತ್ ಬ್ರಹ್ಮ ಪರಬ್ರಹ್ಮ ಟು ಬಿ ಒನ್ ವಿತ್ ಗಾಡ್ ಅದು ಯೋಗ ಕ್ಷೇಮ ಮೀನ್ಸ್ ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ಇಂಟೆಲೆಕ್ಚುವಲಿ ದಟ್ ಐ ಶುಡ್ ರೀಚ್ ಗಾಡ್ ಇನ್ ದಿಸ್ ಬರ್ತ್ ಬಿಫೋರ್ ಐ ಡೈ ಐ ಶುಡ್ ನೆವರ್ ಶರ್ಕ್ ಫ್ರಮ್ ದಟ್ ಗೋಲ್ ಐ ಶುಡ್ ಕ್ಯಾಚ್ ಹೋಲ್ಡ್ ಅಟ್ ದಟ್ ಪಾಯಿಂಟ್ ಓನ್ಲಿ ಕ್ಷೇಮ ಮೀನ್ಸ್ ಐ ಶುಡ್ ಪ್ರೊಟೆಕ್ಟ್ ದಟ್ ಪಾಯಿಂಟ್ ಇನ್ ದ ಮೈಂಡ್ ದಟ್ ಈಸ್ ರಿಯಲ್ ಯೋಗಕ್ಷೇಮ ಅದು ಇಸೋಟರಿಕ್ ಮೀನಿಂಗ್ ಬಟ್ ವಾಟ್ ಲಾರ್ಡ್ ಈಸ್ ಡೂಯಿಂಗ್ ಡೋಂಟ್ ಬಾದರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ನಿರ್ದ್ವಂದ್ವೋಭವ ನಿತ್ಯ ಸತ್ವಸ್ಥೋಭವ ನಿಸ್ತ್ರೈಗುಣ್ಯೋಭವ ನಿರ್ಯೋಗಕ್ಷೇಮೋಭವ ಅಂಥೇಳಿ ಕೊನೆಗೆ ಏನು ಹೇಳ್ತಾ ಇದ್ದೇನೆ ಆತ್ಮವಾನ್ ಭವ ಸೊ ಬಿ ವಿತ್ ಯುವರ್ ಸೆಲ್ಫ್ ಬಿ ಆಲ್ವೇಸ್ ಒನ್ ವಿತ್ ಯುವರ್ ಸೆಲ್ಫ್ ದೆನ್ ಆಲ್ ದೀಸ್ ಥಿಂಗ್ಸ್ ವಿಲ್ ವ್ಯಾನಿಶ್ ಆಟೋಮ್ಯಾಟಿಕಲಿ ದಟ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಈಸ್ ದ ಓನ್ಲಿ ಗೋಲ್ ಆಲ್ರೆಡಿ ವಿ ಆರ್ ಬಟ್ ವಿ ಹ್ಯಾವ್ ಫರ್ಗಾಟನ್ ಸೊ ಟು ರಿಕನೆಕ್ಟ್ ಆ್ಯಂಡ್ ಟು ವಾಟ್ ಈಸ್ ಡಿಸ್ಕನೆಕ್ಟೆಡ್ ವಿ ಹ್ಯಾವ್ ಟು ರೀಕನೆಕ್ಟ್ ಇಟ್ ದಟ್ ಈಸ್ ವಾಟ್ ಲಾರ್ಡ್ ಈಸ್ ಟೆಲಿಂಗ್ ಯಾವುದು ನಮಗೆ ಮರ್ತೋಗಿದೆ
ಅದನ್ನು ನೆನಪು ಮಾಡಿಕೊಡ್ತಾ ಇದ್ದೇನೆ. ನಿಜವಾಗ್ಲೂ ನೀನು ಏನು ಅನ್ನೋದು ನಿನಗೆ ಮರ್ತೋಗಿದೆಯಲ್ಲಪ್ಪ, ನೀನು ಯಾರು ಅಂತ ಅರ್ಥ ಮಾಡ್ಕೊ, ಉಳಿದದ್ದೆಲ್ಲ ಬಿಟ್ಬಿಡು, ಆವಾಗ ಇದ್ಯಾವುದೂ ಉಪಯೋಗ ಇಲ್ಲ. ಆದ್ದರಿಂದ ಏನು ಹೇಳ್ತಾ ಇದ್ದಾನೆ, ತ್ರೈಗುಣ್ಯ ವಿಷಯ ವೇದ, ವೇದಗಳು ತ್ರೈಗುಣ್ಯ ವಿಷಯ, ದಿ ಸ್ಪೀಕ್ ಅನ್ನೋದ್ ದೀಸ್ ತ್ರೀ ಕ್ವಾಲಿಟೀಸ್, ತ್ರೀ ಗುಣಸ್. ಕರ್ಮಕಾಂಡ ಇಸ್ ಮೇನ್ಲಿ ಕಂಪೋಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ತ್ರೀ ಗುಣಸ್, ಸತ್ವ ತಮಸ್ಸು ರಜ, ರಜೋಗುಣ ತಮೋಗುಣ ಸತ್ವಗುಣ, ಬಿಯಾಂಡ್ ದಟ್ ದೇರ್ ಇಸ್ ನಥಿಂಗ್ ಇನ್ ದಿ ಕರ್ಮಕಾಂಡ. ತ್ರೈಗುಣ್ಯ ವಿಷಯ ಅಂದರೆ ಇಟ್ ಈಸ್ ರೆಫರಿಂಗ್ ಟು ಕರ್ಮಕಾಂಡ. ವೇದಾಸ್ ಆರ್ ಓನ್ಲಿ ರೆಫರಿಂಗ್ ಟು ಸಚ್ ಕರ್ಮಸ್, ಬಟ್ ಯು ಗೋ ಬಿಯಾಂಡ್ ಇಟ್, ನಿಸ್ತ್ರೈಗುಣ್ಯ ಭವ, ಯು ಗೋ ಬಿಯಾಂಡ್ ಇಟ್ ಅಂತ ಅರ್ಥ. ನೆಕ್ಸ್ಟ್ ಶ್ಲೋಕ, ಐ ಥಿಂಕ್ ವಿ ಕಮೆನ್ಸ್. ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒನ್ ಎಕ್ಸಾಂಪಲ್ ಈಸ್ ಗಿವನ್ ಬೈ ದ ಲಾರ್ಡ್, ವಿತ್ ದಟ್ ಎಕ್ಸಾಂಪಲ್ ಹೀ ಈಸ್ ಎಕ್ಸ್ಪ್ಲೈನಿಂಗ್ ದ ಬೇಸಿಕ್ ಪಾಯಿಂಟ್. ಲಾಂಗ್ ಬ್ಯಾಕ್ ಇಟ್ ವಾಸ್ ಟೋಲ್ಡ್ ಇನ್ ವೇದಾಂತ, ವೆನ್ ಎವರ್ ಎ ಎಕ್ಸಾಂಪಲ್ ಈಸ್ ಗಿವನ್, ದಟ್ ಎಕ್ಸಾಂಪಲ್ ಈಸ್ ಕಾಲ್ಡ್ ದೃಷ್ಟಾಂತ. When an example is given, that example is called drushtanta. When that example is tagged on to a given situation, when the same example is tagged on to a given situation, then it is called drashtanta. So, illi bhagavanta ondu udaharane kottu, ondu udaharane arthavagli, ನಮಗೆಲ್ಲರಿಗೂ ಅರ್ಥವಾಗಲಿ ಅಂತ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಭಗವಂತ ಏನು ಹೇಳ್ತಾ ಇದ್ದಾನೆ, ಒಂದು ದೊಡ್ಡ ಸತ್ಯವನ್ನು ಹೇಳ್ತಾ ಇದ್ದಾನೆ, ಪಾರಮಾರ್ಥಿಕ ಸತ್ಯವನ್ನು ಹೇಳ್ತಾ ಇದ್ದಾನೆ ಭಗವಂತ. ಯಾವುದು ಯಾವುದು ಉದಾಹರಣೆ? ಆ ಮೊದಲನೇ ಚರಣ ಶ್ಲೋಕದ್ದಿದೆಯಲ್ಲ, ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೆ. ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಸಂಪ್ಲುತೋದಕೆ ಅಂದರೆ ಎ ಹ್ಯೂಜ್ ರಿಸರ್ವಾಯರ್, ಎ ಹ್ಯೂಜ್ ಸೋರ್ಸ್ ಆಫ್ ವಾಟರ್. ಸಂಪ್ಲುತೋದಕೆ ಮೀನ್ಸ್ ಲೈಕ್ ಎ ಡ್ಯಾಮ್, ಎ ಹ್ಯೂಜ್, ಎ ಬಿಗ್ಗೆಸ್ಟ್ ಲೇಕ್, ಎ ಬಿಗ್ಗೆಸ್ಟ್ ರಿಸರ್ವಾಯರ್ ಅಂತ ಅರ್ಥ. ಉದಪಾನೆ ರೆಫರ್ಸ್ ಟು ಸ್ಮಾಲ್ ಪೂಲ್ಸ್ ಆಫ್ ವಾಟರ್ ಲೈಕ್ ವೆಲ್. ಸಣ್ಣ ಸಣ್ಣ ಗುಂಡಿಯಲ್ಲಿ ನೀರಿದ್ರೆ, ಬಾವಿಯಲ್ಲಿ ನೀರಿದ್ರೆ, ಚಿಕ್ಕ ಹೊಂಡಗಳಲ್ಲಿ ನೀರಿದ್ರೆ, ಅದು ಹೊಂಡದ ನೀರು, ಇದು ಬಾವಿ ಒಳಗಿರೋ ನೀರು. ಬಿಕಾಸ್ ದಿ ಏರಿಯಾ ಇಸ್ ಸ್ಮಾಲ್, ಸೊ ಯು ಕಾಲ್ ಇಟ್ ಆಸ್ ಎ ವೆಲ್, ಎ ವಾಟರ್ ಇನ್ ದಿ ವೆಲ್, ಎ ವಾಟರ್ ಇನ್ ದಿ ಪಾಟ್ ಹೋಲ್, ಅದು ಉದಪಾನ್, ವಾಟರ್ ಇನ್ ದಿ ಪಾಟ್. ಮಡಿಕೆಯಲ್ಲಿರೋ ನೀರು, ಒಂದು ಕೊಡದಲ್ಲಿರೋ ನೀರು, ಅಥವಾ ಒಂದು ಸಣ್ಣ ಗುಂಡಿಲಿರೋ ನೀರು, ಅಥವಾ ಒಂದು ಬಾವಿಲಿರೋ ನೀರು, ಅದು ಉದಪಾನ. ಸಂಪ್ಲುತೋದಕ ಮೀನ್ಸ್, ಸಂಪ್ಲುತೋದಕ ಮೀನ್ಸ್ ವಾಟ್? ಎ ಬಿಗ್ ರಿಸರ್ವಾಯರ್. ಯು ಕ್ಯಾಚ್ ದಿ ಪಾಯಿಂಟ್? ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೆ ಮೀನ್ಸ್ ವಾಟ್? ಮೀನ್ಸ್ ತಾವಾನ್ ಸರ್ವೇಶು, ಮೀನ್ಸ್ ಸಿ ವೆನ್ ದರ್ ಇಸ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ವಾಟರ್ ಅವೈಲಬಲ್ ಇನ್ ಎ ವೆಲ್, ಯು ವಿ ಯೂಸ್ ಇಟ್ ಫಾರ್ ಅವರ್ ಡೈಲಿ ನೀಡ್ಸ್, ಫಾರ್ ವಾಷಿಂಗ್ ದ ಕ್ಲೋತ್ಸ್ ಆರ್ ಈಟಿಂಗ್, ಫಾರ್ ಪ್ರಿಪೇರ್ ಫಾರ್ ದಿ ಕಿಚನ್ ವರ್ಕ್. ಸ್ನಾನಕ್ಕೆ ಅಡುಗೆಗೆ ನಾವು ನೀರು ಒಂದು ಬಾವಿಯಲ್ಲಿ ತೆಗೆದು ಯೂಸ್ ಮಾಡ್ತೇವೆ. ಸೊ ಬಾವಿಯಲ್ಲಿರೋ ನೀರು, ಒಂದು ಹೊಂಡದಲ್ಲಿರೋ ನೀರು, ಅಥವಾ ಒಂದು ಹಳ್ಳದಲ್ಲಿರೋ ನೀರು ಸ್ವಲ್ಪ ಪ್ರಮಾಣದ್ದು ನಮಗೆ ನಮ್ಮ ನಿತ್ಯ ಕರ್ಮಗಳಿಗೆ ಬೇಕು. ಸ್ನಾನಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಅಡುಗೆ ಮಾಡೋದಕ್ಕೆ ಬೇಕು. ವಿ ಆರ್ ಯೂಸಿಂಗ್ ದಟ್ ವಾಟರ್. ಬಟ್ ವೆನ್ ಯು ಆರ್ ಇನ್ ದಿ ಹ್ಯೂಜ್ ರಿಸರ್ವಾಯರ್, ಆದರೆ ನೀವು ದೊಡ್ಡದಾದಂಥ ಒಂದು ಸರೋವರ, ಜಲಾಶಯ, ಅಣೆಕಟ್ಟು, ಒಂದು ಜಲಾಶಯದ ಪಕ್ಕದಲ್ಲೇ ನಾವು ನಿಮ್ಮ ಮನೆ ಮಾಡಿದಾಗ ಸುತ್ತಲೂ ನೀರಿದೆ, ಅಗಾಧವಾದ ನೀರಿದೆ. ವೆನ್ ಎ ಬಿಗ್ ರಿಸರ್ವಾಯರ್ ಇಸ್ ದೇರ್ ಅಂಡ್ ಯು ಹ್ಯಾವ್ ಗಾಟ್ ಎ ಹೌಸ್ ಬೈ ದಿ ಸೈಡ್ ಆಫ್ ಇಟ್ ಅಂದರೆ, ಡು ಯು ಗೋ ಟು ಎ ಸ್ಮಾಲ್ ವೆಲ್ ಸರ್ಚಿಂಗ್ ಫಾರ್ ದ ವಾಟರ್? ವೆನ್ ದ ಬಿಗ್ಗರ್ ಕ್ವಾಂಟಿಟಿ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ರಿಸರ್ವಾಯರ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯು, ಇಟ್ ವಿಲ್ ಗಿವ್ ಸರ್ವ್ ಯು ಆಲ್ ದ ಪರ್ಪಸ್ ಆಫ್ ಆಲ್ ದೋಸ್ ವೆಲ್ಸ್ ವಿಚ್ ಆರ್ ಸ್ಮಾಲರ್ ಇನ್ ಸೈಜ್ ಅಂತ ಅರ್ಥ. ಅಂದರೆ ಅರ್ಥ ಏನು, ಸಣ್ಣ ಪ್ರಮಾಣದ ನೀರಿನ ಹೊಂಡದಿಂದ ಏನು ಉಪಯೋಗ ಆಗುತ್ತೋ ಅದೇ ಉಪಯೋಗ ಆ ಸಣ್ಣ ಸಣ್ಣ ಹೊಂಡಗಳಲ್ಲಿ ನೀರಿದೆಯಲ್ಲ,
whatever usefulness you get from a well water, same usefulness you get when you are standing in front of a reservoir antartha. I think the example is very clear. ಸಣ್ಣ ಸಣ್ಣ ಬಾವಿಯಲ್ಲಿ ನಾವು ನೀರು ಸೇದಿಕೊಂಡು ನಮ್ಮ ದೈನಂದಿನ ಜೀವನಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೋ ನಮಗೆ, ಅದೇ ಪ್ರಮಾಣದಲ್ಲಿ ಒಂದು ದೊಡ್ಡ ಜಲಾಶಯ ಸರೋವರದ ಪಕ್ಕದಲ್ಲಿ ಮನೆ ಮಾಡಿದ್ರು ಅದೇ ಅನುಕೂಲ ಅಲ್ಲೂ ಸಿಗುತ್ತೆ ನಮಗೆ. ಯಾಕೆ ನೀರು ಜಾಸ್ತಿನೇ ಇದೆ, ಇಲ್ಲಿಗಿಂತ ನೀರು ಜಾಸ್ತಿ ಇದೆ ಅಲ್ಲಿ ಅಂತ ಅರ್ಥ ಅದು. ಹಾಗಾಗಿ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ, ಬ್ರಾಹ್ಮಣಸ್ಯ ವಿಜಾನತಃ. ಪ್ಲೀಸ್ ರಿಮೆಂಬರ್ ಸರ್ಟನ್ ವರ್ಡ್ಸ್ ಯೂಸ್ ಇನ್ ಭಗವದ್ಗೀತಾ ಆಲ್ವೇಸ್ ದೇ ಮೇ ಗಿವ್ ಮಿಸ್ ಇಂಟರ್ಪ್ರಿಟೇಷನ್, ದೇ ಮೇ ನಾಟ್ ಬಿ ಅಂಡರ್ಸ್ಟುಡ್ ಕರೆಕ್ಟ್ಲಿ ಅನ್ನೋದಕ್ಕೆ ವಿ ಹ್ಯಾಡ್ ರಿಮೆಂಬರ್ ಒನ್ ಥಿಂಗ್. ಭಗವದ್ಗೀತಾ ಅಪಿಯರ್ಡ್ 5,000 years ಬಿಫೋರ್ ಅಟ್ ದಿ ಎಂಡ್ ಆಫ್ ದಿ ದ್ವಾಪರ ಯುಗ ಡ್ಯೂರಿಂಗ್ ದಿ ವಾರ್ ಪೀರಿಯಡ್ ಆಫ್ ಮಹಾಭಾರತ. ದಿ ಒರಿಜಿನಲ್ ಮೀನಿಂಗ್ ಆಫ್ ಸರ್ಟನ್ ವರ್ಡ್ಸ್ ಟೋಟಲಿ ಲಾಸ್ಟ್ ನೌ ಇನ್ ದಿ 2014 AD. Now it is lost. See, for example, this word, please remember. Now brahmana means immediately, what is that we remember today? Brahmana means we remember there is a particular caste, a person by birth belonging to that caste is called brahman, brahmana, brahmin, English word. So the moment the word brahmana word is heard, we think that it is a particular caste. The fellow belongs to that particular caste. But what was the original meaning in Veda? Original meaning in Veda, Mahatmans know it, Siddha Purushas know it, Jnanis know it. What was the original meaning? Brahmana means what? The one who is qualified to reach Brahma, Parabrahma Vastu, Paratattva, God. The one who is qualified to reach God, or the one who has already reached, one who has become Brahma only, one who has become Brahma only, Paratattva only, he is Brahmana. Because Shruti Vachana is very clear. Our Gurudev has used one important Shruti Vachana in Scientist Search for Truth. Please go back today and read that. Brahma vid Brahma eva bhavati. It is the Upanishad injunction. Those who have realized Brahma become Brahma Swarupa only. Upanishad says, Brahma with Brahma eva bhavati means those who have realized themselves, their Swarupa, they are Parabrahma Swarupa only. They are not different. There is Atma Brahma Ekatva Bhava. They are one and the same. That is why we say realized Guru, our Master, our Parama Gurudev, Parama Santa Purusha is nothing but Parabrahma Swarupa only. So here Lord Krishna yavadi helta iddane ade arthadalli barutte endu tholobek neevu. Brahmana jati anta helta illa Bhagavanta. Illi Brahmana anno shabda yara bagge helta iddane andre jnaniya bagge helta irudu. The word Brahmana is used with reference to a jnani. In this shloka, please remember like that. Yavan artha udapane sarvatah samplutodake tavan sarveshu vedeshu brahmanasya vijanatah. So, for a knower of Brahma, for a Brahmajnani, who is called Brahmana here, for a Brahmajnani, whatever usefulness is there from the well water, same usefulness and a bigger than that is served in the reservoir antartha. Obba Brahmajnanige ondu baaviya neerinda eshtu upayoga idiyo adakkinta hechina upayoga aatana jalashayadalle sigutte avanu baavi hudkondu hogbekagilla anta. Andre what does it mean? For a Brahmajnani, he need not bother, he need not think of karmakandas of Vedas. He is beyond Vedas. He need not study also Vedas antartha. For a realized person, for a knower of Brahman, Vedas serve no purpose antartha. He is beyond that anuartha. That is the meaning. Yavanartha udapane sarvatah samplutodake tavan sarveshu vedeshu brahmanasya vijanatah. Andre artha eno
ಕರ್ಮಕಾಂಡದಿಂದ ಜ್ಞಾನಿಗಳಿಗೆ ಯಾವ ಪ್ರಯೋಜನವೂ ಇಲ್ಲ, ಕರ್ಮದಿಂದ ಯಾವ ಪ್ರಯೋಜನವೂ ಇಲ್ಲ. ದಿ ಕಾನ್ಸೆಪ್ಟ್ ಆಫ್ ಕರ್ಮ, ಕಾನ್ಸೆಪ್ಟ್ ಆಫ್ ಆಕ್ಷನ್, ಕಾನ್ಸೆಪ್ಟ್ ಆಫ್ ಆಕ್ಷನ್ ಡಸಂಟ್ ಅಪ್ಲೈ ಟು ಜ್ಞಾನೀಸ್. ಇಟ್ ಈಸ್ ಓನ್ಲಿ ಅಟ್ ದಿ ಅಜ್ಞಾನ ಮೋಡ್ ಅಪ್ಲೈಸ್ ಟು ಅಸ್. ಯಾವ ಕರ್ಮ ಮಾಡಬೇಕು, ಏನು ಮಾಡಬಾರದು, ನಮಗೆ ಮಾತ್ರ ಅದು ಆದೇಶ. ಜ್ಞಾನಿಗಳಿಗೆ ಯಾವ ಆದೇಶವೂ ಇಲ್ಲ, ಯಾವ ವೇದಗಳು ಇಲ್ಲ, ಎಲ್ಲವನ್ನು ಮೀರಿದವರು. ದಿ ಈಸ್ ಬಿಯಾಂಡ್ ಕರ್ಮಕಾಂಡ, ಈಸ್ ಬಿಯಾಂಡ್ ವೇದಾಸ್ ಅಂತ ಅರ್ಥ. ದಟ್ ಈಸ್ ವಾಟ್ ಈಸ್ ಹಿಂಟಿಂಗ್ ಇಟ್. ಅಂಡ್ ವಿ ಬೈ ಸಂಕಲ್ಪ ವಿ ಆರ್ ಸ್ಟಾರ್ಟಿಂಗ್ ಟುಡೇ ಅಗೇನ್ ಆಸ್ ಗುರುದೇವ್ ಸರ್. ಆಫ್ಟರ್ ದಿ ಪ್ರಾರ್ಥನಾ ಶ್ಲೋಕ ಹಿ ವಿಲ್ ಕಮ್ ಔಟ್ ಹಿಯರ್ 15 minutes. ರಾಮನಾಮ ಸಂಕೀರ್ತನಂ ಇಸ್ ದೇರ್ ಟುಡೇ. ವಸುದೇವ ಸುತಂ ದೇವಂ ಕಂಸಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ.